प्रिय विद्यार्थिगळे नानु निम्म जगदीश सर इदिन 6ने तरगतिय विज्ञान विषयद बग्गे तिळिदुकोळ्ळोण पाठ 16 ओळबरुव कस होरहोगुव कस अंतकंत पाठद प्रश्नोत्तरगळन्न नावु ई अवधियल्लि नोड्ता इद्वि बन्नि प्रश्नोत्तरगळन्न नोडोण पाठ 16 ಒಳಬರುವ ಕಸ ಹೊರಹೋಗುವ ಕಸ ಅಂತ ಹೇಳಿ ಇದರಲ್ಲಿ ಬರತಕ್ಕಂತ ಅಭ್ಯಾಸ ಪ್ರಶ್ನೆಗಳನ್ನು ನೋಡೋಣ ಮೊದಲೇ ಒಂದು ಪ್ರಶ್ನೆ ಮೊದಲೇ ಪ್ರಶ್ನೆಯಲ್ಲಿ ಉಪಪ್ರಶ್ನೆ ಯಾದಪ್ಪ ಅಂದ್ರೆ ಎ ಪ್ರಶ್ನೆ ಇದೆ ಯಾವ ಬಗೆಯ ಕಸವನ್ನ ಕೆಂಪು ಹುಳುಗಳು ಗೊಬ್ಬರವನ್ನಾಗಿ ಪರಿವರ್ತಿಸುವುದಿಲ್ಲ ಈ ಕೆಂಪು ಹುಳುಗಳು ಗೊಬ್ಬರ ಯಾವುದನ್ನ ಮಾಡೋದಿಲ್ಲ ಯಾವ ವಸ್ತುಗಳನ್ನ ಮಾಡೋದಿಲ್ಲ ಅಂತ ಕೇಳಿದರು ಉತ್ತರ ಉಪ್ಪು ಉಪ್ಪಿನಕಾಯಿ ಆಗಲಿ ವಿನೆಗರ್ ಆಗಲಿ ಮಾಂಸ ಹಾಲಿನ ತಯಾರಿಕೆ ಎಲ್ಲಿರುವ ತ್ಯಾಜ್ಯಗಳನ್ನು ಕೆಂಪು ಹುಳುಗಳು ಗೊಬ್ಬರವನ್ನಾಗಿ ಪರಿವರ್ತಿಸುವುದಿಲ್ಲ ಈ ಉಪ್ಪಾಗಲಿ ಉಪ್ಪಿನಕಾಯಿ ಆಗಲಿ ಎಣ್ಣೆ ಆಗಲಿ ವಿನೆಗರ್ ಆಗಲಿ ಆಮೇಲೆ ಮಾಂಸ ಆಗಲಿ ಹಾಲಿನ ತಯಾರಿಕೆಯಿಂದ ಉಂಟಾಗತಕ್ಕಂತ ವಸ್ತುಗಳು ಹಾಲಿನಿಂದ ತಯಾರಾಗತಕ್ಕಂತ ಮೊಸರು ಆಗಲಿ ಆಮೇಲೆ ಬೆಣ್ಣೆ ಆಗಲಿ ಆಮೇಲೆ ಪನೀರ್ ಆಗಲಿ ಇವೆಲ್ಲ ಯಾವುದೇ ಹಾಲಿನಿಂದ ತಯಾರಾದಂತ ವಸ್ತುಗಳನ್ನು ಕೆಂಪು ಹುಳುಗಳು ಗೊಬ್ಬರವಾಗಿ ಪರಿವರ್ತನೆ ಮಾಡಲಿಕ್ಕೆ ಅವುಗಳಿಗೆ ಸಾಧ್ಯ ಇಲ್ಲ ಹೀಗಾಗಿ ಇವುಗಳನ್ನು ಅವು ಗೊಬ್ಬರವನ್ನಾಗಿ ಪರಿವರ್ತಿಸೋದಿಲ್ಲ ಅನ್ನೋದನ್ನ ನೋಡ್ತಾ ಇದ್ದೀವಿ ಇನ್ನ ಎರಡನೇ ಪ್ರಶ್ನೆಗೆ ಹೋಗೋಣ ಬಿ ಪ್ರಶ್ನೆ ನಿಮ್ಮ ಗುಂಡಿಯಲ್ಲಿ ಕೆಂಪು ಹುಳುಗಳ ಅಲ್ಲದೆ ಬೇರೆ ಜೀವಿಗಳನ್ನು ನೋಡಿರುವಿರಾ ಹೌದಾದರೆ ಅವುಗಳ ಹೆಸರುಗಳನ್ನು ಕಂಡುಕೊಳ್ಳಲು ಪ್ರಯತ್ನಿಸಿ ಅವುಗಳ ಒಂದು ಚಿತ್ರವನ್ನು ಬಿಡಿಸಿದ್ದೀರು ಇಲ್ಲಿ ನಾವೇನು ಮಾಡ್ತಾ ಇದ್ದೀವಪ್ಪ ಅಂದ್ರೆ ಉತ್ತರದೊಳಗೆ ನಾವು ಗುಂಡಿಯೊಳಗೆ ತಿಪ್ಪೆ ಗುಂಡಿಯೊಳಗೆ ಮತ್ತು ಈ ಕೆಂಪು ಹುಳುಗಳ ಅಲ್ಲದೆ ಬೇರೆ ಜೀವಿಗಳನ್ನು ನೋಡಿದಿರೇನ ಕೇಳಿದರು ಹೌದು ನೋಡಿದೀವಿ ಗುಂಡಿಯಲ್ಲಿರುವ ಬೇರೆ ಜೀವಿಗಳು ಯಾವ್ಯಾವಪ್ಪ ಅಂದ್ರೆ ನೊಣ ಇರ್ತಾವು ಜಿರಳೆಗಳು ಇರ್ತಾವು ಇರಿವೆ ಬಸವನ ಹುಳ ಇಲ್ಲಿ ನಾವೇನು ಮಾಡಿದೀವಪ್ಪ ಅಂದ್ರೆ ಮೊದಲನೇದಾಗಿ ನೊಣದ ಚಿತ್ರವನ್ನು ಕೊಟ್ಟಿದ್ದೀವಿ ಆಮೇಲೆ ಜಿರಳೆಯ ಚಿತ್ರವನ್ನು ಕೊಟ್ಟಿದ್ದೀವಿ ಆಮೇಲೆ ಈ ಇರಿವೆ ಚಿತ್ರವನ್ನು ನೋಡಿದ್ವಿ ಆಮೇಲೆ ಬಸವನ ಹುಳದ ಒಂದು ಚಿತ್ರವನ್ನು ನಿಮಗೆ ಕೊಡ್ತೀವಿ ಈ ಕೊಟ್ಟಂತ ಚಿತ್ರಗಳನ್ನು ನೀವು ಚಂದ ಅಂದವಾಗಿ ಏನು ಮಾಡಬೇಕಪ್ಪ ಅಂದ್ರೆ ತೆಗಿಬೇಕು ಏನು ಮಾಡಬೇಕು ಸರಿಯಾಗಿ ಚಿತ್ರವನ್ನು ತೆಗೆದು ಇಲ್ಲಿ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ಕೊಟ್ಟಂತ ಆಗ್ತದೆ ಇಲ್ಲದ್ರೆ ಸರಿಯಾಗಿ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಂತ ಆಗೋದಿಲ್ಲ ಸರಿಯಾಗಿ ಚಿತ್ರವನ್ನು ತೆಗಿಲೇಬೇಕು ಇನ್ನ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಎರಡನೇ ಪ್ರಶ್ನೆ ಇದೆ ಚರ್ಚಿಸಿ ಅಂತ ಹೇಳಿ ಈ ಪ್ರಶ್ನೆ ಕಸದ ವಿಲೇವಾರಿ ಕೇವಲ ಸರ್ಕಾರದ ಜವಾಬ್ದಾರಿ ಕಸದ ವಿಲೇವಾರಿ ಇದು ಸರ್ಕಾರದ ಜವಾಬ್ದಾರಿಯಾಗಿದೆ ಅನ್ನೋದು ಕೇಳಿದರು ಉತ್ತರ ಕಸದ ವಿಲೇವಾರಿ ಕೇವಲ ಸರ್ಕಾರದ ಜವಾಬ್ದಾರಿ ಅಲ್ಲ ಅದು ಪ್ರತಿಯೊಬ್ಬ ಪ್ರಜೆಯ ಭಾರತದ ಪ್ರತಿಯೊಬ್ಬ ಪ್ರಜೆಯ ಒಂದು ಕರ್ತವ್ಯ ನಮ್ಮ ಮನೆಯ ಸುತ್ತಮುತ್ತಲು ಯಾವುದೇ ಕಸ ಸಂಗ್ರಹಣೆ ಮಾಡಬಾರದು ವಿವಿಧ ಬಗೆಯ ವಿಲೇವಾರಿ ಮಾಡಲು ನಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಇತರರಿಗೆ ಸೂಕ್ತವಾದಂಥ ಅಭ್ಯಾಸಗಳನ್ನು ಪಾಲಿಸುವಂತೆ ಮಾಡಬೇಕು ಏನು ಮಾಡಬೇಕಪ್ಪ ಅಂದ್ರೆ ಇದು ಸರ್ಕಾರದ ಕೆಲಸ ಅಂತ ತಿಳ್ಕೊಬಾರ್ದು ಇದು ನಮ್ಮ ಕೆಲಸ ಅಂತ ತಿಳ್ಕೊಂಡು ನಮ್ಮ ಮನೆ ಯಾವ ರೀತಿ ಸ್ವಚ್ಛ ಇಟ್ಕೋತೀವಲ್ಲ ಆ ರೀತಿ ನಮ್ಮ ಸುತ್ತಮುತ್ತಲೂ ಏನು ಮಾಡಬೇಕಪ್ಪ ಅಂದ್ರೆ ಅವುಗಳನ್ನು ವಿಲೇವಾರಿಯನ್ನು ಕಸದ ವಿಲೇವಾರಿ ಒಣ ಕಸ ಹಸಿ ಕಸ ಆಮೇಲೆ ಮೆಡಿಕಲ್ ಇರ್ತಕ್ಕಂಥ ವಸ್ತುಗಳ ಕಸ ಇರ್ತದೆ ಮೆಡಿಕಲ್ದಿಂದ ಏನು ಆಸ್ಪತ್ರೆಯೊಳಗೆ ಅಥವಾ ಮೆಡಿಕಲ್ದೊಳಗೆ ಕಸ ಇರ್ತದಲ್ಲ ಆ ವಸ್ತುಗಳನ್ನು ಸರಿಯಾಗಿ ನೀವು ಬೇರ್ಪಡಿಸಿ ಅಭ್ಯಾಸವನ್ನು ಇದು ಎಲ್ಲರೂ ಪಾಲಿಸಬೇಕು ನಮ್ಮ ಕುಟುಂಬದವರು ಸ್ನೇಹಿತರು ಬೇರೆಯವರು ಸೂಕ್ತವಾದ ಅಭ್ಯಾಸಗಳನ್ನು ಎಲ್ಲರೂ ಪಾಲಿಸಿದೇ ಆದರೆ ದೇಶ ಸ್ವಚ್ಛ ಆಗ್ತದೆ ಅನ್ನೋದು ನೋಡೋ ನಮ್ಮ ದೇಶ ಸ್ವಚ್ಛ ಆಗ್ತದೆ ಇದು ಕೇವಲ ಸರ್ಕಾರ ಮಾಡಲಿ ಆಮೇಲೆ ಸರ್ಕಾರಿ ಕೆಲಸದವರು ಮಾಡಲಿ ಅವರು ಪುರಸಭೆಯವರು ಅಥವಾ ನಗರಸಭೆಯವರು ಅಥವಾ ಮಹಾನಗರ ಪಾಲಿಕೆಯವರು ಅಥವಾ ಪಂಚಾಯತಿಯವರು ಮಾಡಲಿ ಅಂತೇಳಿ ಅದನ್ನು ನಾವು ಬಿಡಬಾರ್ದು ಇದು ನಮ್ಮ ಜವಾಬ್ದಾರಿ ಆಗಿತ್ತು ಅನ್ನೋದು ನೋಡ್ತಾ ಇದ್ವಿ ಇನ್ನು ಬಿ ಪ್ರಶ್ನೆ ಏನಿದೆಪ್ಪ ಅಂದ್ರೆ ಕಸದ ವಿಲೇವಾರಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಕಡಿಮೆಗೊಳಿಸಲು ಸಾಧ್ಯವೇ ಕಸದ ವಿಲೇವಾರಿ ಸಂಬಂಧಿಸಿದ ಸಮಸ್ಯೆಗಳನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯವಿದೆ ಇದೇನಪ್ಪ ಅಂದ್ರೆ ಕಸದ ವಿಲೇವಾರಿ ಮಾಡಲಿಕ್ಕೆ ನಮಗೆ ಸಾಧ್ಯ ಇದೆ ಅದೇನೆಂದರೆ ನಿತ್ಯ ಸಂಗ್ರಹಿಸಿದ ಕಸವನ್ನು ಒಂದು ತೆಗ್ಗಿನಲ್ಲಿ ಹಾಕಿ ಅದರಿಂದ ಕಾಂಪೋಸ್ಟ್ ಗೊಬ್ಬರವನ್ನು ನಾವು ತಯಾರಾಗುತ್ತದೆ ನೋಡ್ತಾ ಇದ್ದೀವಿ ನಿತ್ಯ ನಾವು ಏನು ಮನೆಯೊಳಗಿರ್ತಕ್ಕಂಥ ಕಸವನ್ನು ಏನು ಮಾಡಬೇಕಪ್ಪ ಅಂದರೆ ಒಂದು ತೆಗ್ಗಿನೊಳಗೆ ಹಾಕಬೇಕು ಹಾಕಿ ಅದರಿಂದ ಕಾಂಪೋಸ್ಟನ್ನು ತಯಾರು ಮಾಡಬೇಕು
ಆಮೇಲೆ ಈ ತ್ಯಾಜ್ಯಗಳಿಂದ ಮಿಶ್ರ ಗೊಬ್ಬರವನ್ನು ತಯಾರು ಮಾಡಬೇಕು. ಈ ತ್ಯಾಜ್ಯಗಳಿಂದ ಏನು ಮಾಡಬೇಕು ನಾವು ಕಾಂಪೋಸ್ಟ್ ಅಥವಾ ಮಿಶ್ರ ಗೊಬ್ಬರವನ್ನು ತಯಾರಿಕೆಯನ್ನು ಮಾಡಬೇಕು. ಇದರಿಂದ ನಾವು ಕಸದ ಸಮಸ್ಯೆಯನ್ನು ಕಡಿಮೆ ಮಾಡಬಹುದು ಅನ್ನೋದನ್ನು ನೋಡ್ತಾ ಇದ್ದೀವಿ. ಇನ್ನು ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಮೂರನೇ ಪ್ರಶ್ನೆ ಏನಿದೆಪ್ಪ ಅಂದ್ರೆ, ನಿಮ್ಮ ಮನೆಯಲ್ಲಿ ಉಳಿದ ಆಹಾರವನ್ನು ಏನು ಮಾಡುವಿರಿ? ನಿಮ್ಮ ಮನೆಯಲ್ಲಿ ಉಳಿದಂಥ ಆಹಾರವನ್ನು ಏನು ಮಾಡ್ತೀರಿ ಅಂತ ಕೇಳಿದರು. ನಮ್ಮ ಮನೆಯಲ್ಲಿ ಉಳಿದಂಥ ಆಹಾರವನ್ನು ಆಕಳಿಗೆ ತಿನ್ನಿಸುತ್ತೇವೆ ಅಥವಾ ಎಮ್ಮೆಗಳಿಗೆ ತಿನ್ನಿಸುತ್ತೇವೆ ಅಂತ ಹೇಳ್ಬೋದು. ನೀವು ಯಾವುದನ್ನು ಆಹಾರವನ್ನು ಏನು ಮಾಡ್ತೀರಾ ಅನ್ನೋದನ್ನು ಇಲ್ಲಿ ಬರಿಬೇಕಾಗ್ತದೆ. ನೀವೇನೇನು ಮಾಡ್ತೀರಾ ಅನ್ನೋದನ್ನು ಬರಿಬೇಕು. ಮನೆಯಲ್ಲಿ ಆಕಳಿಗೆ ತಿನ್ನಿಸ್ತಿರೋ ಅಥವಾ ಎಮ್ಮೆಗಳಿಗೆ ತಿನ್ನಿಸ್ತಿರೋ ಅಥವಾ ಆಡುಗಳಿಗೆ ತಿನ್ನಿಸ್ತಿರೋ ಅಥವಾ ಹೊಲದಲ್ಲಿ ಅದನ್ನು ಹಾಕ್ತಿರೋ ಅಥವಾ ತಿಪ್ಪೆಯೊಳಗೆ ಹಾಕ್ತಿರೋ ಅನ್ನೋದನ್ನು ಸರಿಯಾಗಿ ಬರಿಬೇಕು. ಇಲ್ಲದಿದ್ದರೆ ಮನೆಯಲ್ಲಿ ನಾಯಿ ಇದ್ದರೆ ಅದಕ್ಕೂ ತಿನ್ನಿಸ್ಬೇಕು. ಆಹಾರವನ್ನು ಪೋಲು ಮಾಡಬಾರ್ದು. ಪೋಲು ಅಂದರೆ ಏನಪ್ಪ ಅಂದ್ರೆ ನಾಶ ಮಾಡಬಾರ್ದು, ವಿನಾಕಾರಣ ವೇಸ್ಟ್ ಮಾಡಬಾರ್ದು ಅನ್ನೋದನ್ನು ನೋಡ್ತಾ ಇದ್ದೀವಿ. ಬಿ ಪ್ರಶ್ನೆ, ಒಂದು ಔತಣಕೂಟದಲ್ಲಿ ನಿಮಗೆ ಮತ್ತು ನಿಮ್ಮ ಸ್ನೇಹಿತರಿಗೆ ಪ್ಲಾಸ್ಟಿಕ್ ತಟ್ಟೆ ಅಥವಾ ಒಂದು ಬಾಳೆ ಎಲೆಯ ತಟ್ಟೆಯಲ್ಲಿ ಊಟ ಮಾಡಲು ಆಯ್ಕೆ ಮಾಡಿದಂಥ ಅವಕಾಶ ಕೊಟ್ಟರೆ ನೀವು ಯಾವುದನ್ನು ಆಯ್ದುಕೊಳ್ಳುತ್ತೀರಾ ಮತ್ತು ಏಕೆ ಅನ್ನೋದನ್ನು ಕೇಳಿದರು. ಒಂದು ಔತಣಕೂಟ, ಔತಣಕೂಟ ಅಂದರೆ ಏನಪ್ಪ ಅಂದರೆ ಒಂದು ಮದುವೆ ಸಮಾರಂಭ ಆಗಿರ್ಬೋದು ಅಥವಾ ವಸ್ತುಕ್ಷಾಂತಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಸಂತೋಷದ ಸಮಾರಂಭದೊಳಗೆ ನಿಮಗೆ ಮತ್ತು ನಿಮ್ಮ ಸ್ನೇಹಿತರಿಗೆ ಪ್ಲಾಸ್ಟಿಕ್ ತಟ್ಟೆ ಅಥವಾ ಬಾಳೆ ಎಲೆ ಕೊಟ್ಟರೆ ನೀವು ಯಾವುದನ್ನು ಆಯ್ಕೆ ಮಾಡ್ತೀರಾ? ಪ್ಲಾಸ್ಟಿಕ್ ತಟ್ಟೆಯನ್ನು ಆಯ್ಕೆ ಮಾಡ್ಕೋತೀರಾ ಅಥವಾ ಬಾಳೆ ಎಲೆಯನ್ನು ಆಯ್ಕೆ ಮಾಡ್ಕೋತೀರಾ ಕೇಳಿದರು. ಮತ್ತು ಏಕೆ ಅನ್ನೋದನ್ನು ಕೇಳಿದರು. ಉತ್ತರ ಏನಪ್ಪ ಅಂದರೆ ನಾವು ಬಾಳೆ ಎಲೆ ತಟ್ಟೆಗಳಲ್ಲಿ ಊಟ ಮಾಡಲು ಆಯ್ದುಕೊಳ್ಳಬೇಕು. ಯಾಕಂದರೆ ಪ್ಲ್ಯಾಸ್ಟಿಕ್ ಪರಿಸರ ಮಾಲಿನ್ಯಕಾರಕ. ಇದು ಪ್ಲ್ಯಾಸ್ಟಿಕ್ ಏನಪ್ಪ ಅಂದರೆ ಅದು ಉಪಯೋಗ ಮಾಡಿದ ನಂತರ ಪರಿಸರವನ್ನು ಹಾಳು ಮಾಡ್ತದೆ. ಆದ್ದರಿಂದ ಆದಷ್ಟು ಪ್ಲ್ಯಾಸ್ಟಿಕ್ ಬಳಕೆ ಕಡಿಮೆ ಮಾಡೋಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಪ್ಪ ಅಂದರೆ ಬಾಳೆ ಎಲೆ ಇದು ಕೊಳಿತಕ್ಕಂಥ ವಸ್ತು. ಇದು ಉಪಯೋಗ ಮಾಡಿದ ನಂತರ ಅದು ಕಸವಾಗಿ ಕೊಳತು ಹೋಗ್ತದೆ. ಅದಕ್ಕೆ ಪ್ಲ್ಯಾಸ್ಟಿಕ್ ಬದಲಾಗಿ ಬಾಳೆ ತಟ್ಟೆಯನ್ನು, ತಟ್ಟೆ ಅಂದರೆ ನಾವೇನಂತೀವಿ ತಾಟ್ ಅಂತೀವಿ, ಅದನ್ನು ಉಪಯೋಗ ಮಾಡ್ತಾ ಇದ್ದೀವಿ. ಇನ್ನು ನಾಲ್ಕನೇ ಪ್ರಶ್ನೆಯಲ್ಲಿ ಎ ಪ್ರಶ್ನೆ ಇದೆ. ವಿವಿಧ ಬಗೆಯ ಕಾಗದ ಚೂರುಗಳನ್ನು ಸಂಗ್ರಹಿಸಿ ಇವುಗಳಲ್ಲಿ ಯಾವುದನ್ನು ಮರುಚಕ್ರಿಗೊಳಿಸಬಹುದು ಕಂಡುಹಿಡಿದೆ ತಿಳಿದರು. ವಿವಿಧ ಬಗೆಯ ಕಾಗದ ಚೂರುಗಳನ್ನು ತೆಗೆದುಕೊಂಡು ಯಾವುದನ್ನು ನಾವು ಮರುಚಕ್ರೀಕರಣ ಮಾಡ್ಬೋದು ಅಂತ ಕೇಳಿದರು. ಎಲ್ಲ ರೀತಿಯ ಕಾಗದಗಳನ್ನು ನಾವು ಮರುಬಳಕೆಯನ್ನು ಮಾಡ್ಬೋದು ಅಥವಾ ಮರುಚಕ್ರೀಕರಣ ಅಂದರೆ ಮರುಬಳಕೆಯನ್ನು ಮಾಡ್ಬೋದು, ಮತ್ತು ಅದನ್ನು ಉಪಯೋಗನ್ನು ಮಾಡ್ಬೋದು. ಎಲ್ಲ ಬಗೆಯ ಕಾಗದಗಳನ್ನ ನಾವು ಉಪಯೋಗನ್ನು ಮಾಡ್ಬೋದು ಮತ್ತೆ ಅನ್ನೋದು ನೋಡ್ತಾ ಇದ್ದೀವಿ. ಇನ್ನು ಬಿ ಪ್ರಶ್ನೆ, ಮೇಲಿನ ಪ್ರಶ್ನೆಯಲ್ಲಿ ಸಂಗ್ರಹಿಸಿದ ಕಾಗದ ಚೂರುಗಳನ್ನು ಮೊಸರದ ಸಹಾಯದಿಂದ ನೋಡಿ ನೀವು ಮರುಚಕ್ರೀಕರಣಗೊಂಡ ಕಾಗದ ಮತ್ತು ಹೊಸ ಕಾಗದದ ಗೊಂಡಂಥ ಕಾಗದ ಮತ್ತು ಹೊಸ ಕಾಗದದಲ್ಲಿ ಏನು ವ್ಯತ್ಯಾಸ, ಏನಾದರೂ ವ್ಯತ್ಯಾಸ ನೋಡಿದ್ದೀರಾ ಅಂತ ಕೇಳಿದರು. ನೀವು ಮೊಸರವನ್ನು ತೆಗೆದುಕೊಂಡಾಗ ಮರುಚಕ್ರೀಕರಣ ಕಾಗದ ಮತ್ತು ಹೊಸ ಕಾಗದದಲ್ಲಿ ಏನು ವ್ಯತ್ಯಾಸ ಇತ್ತಪ್ಪ ಅಂದರೆ ಮರುಚಕ್ರೀಕರಣ ಕಾಗದ ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಕ್ವಾಲಿಟಿ ಏನಿರೋದಿಲ್ಲಪ್ಪ ಅಂದರೆ ಹಾಳಿ, ಅಷ್ಟೊಂದು ಸುಧಾರಿತ ಹಾಳಿ ಇರೋದಿಲ್ಲ. ಹೊಸ ಕಾಗದ ಏನಾಗಿರ್ತದಪ್ಪ ಅಂದರೆ ಚೆನ್ನಾಗಿರ್ತಕ್ಕಂಥ ಕಾಗದ ಇರ್ತದೆ. ಮರುಚಕ್ರೀಕರಣ ಮಾಡಿದಂಥ ಕಾಗದ ಅಷ್ಟೊಂದು ಉನ್ನತ ಮಟ್ಟದ ಕಾಗದ ಇರೋದಿಲ್ಲ, ಅದು ಹೊಸದಾದ ಕಾಗದಕ್ಕಿಂತನೂ ಕಡಿಮೆ ಚೆನ್ನಾಗಿರ್ತದೆ ಅನ್ನೋದು ನೋಡ್ತಾ ಇದ್ದೀವಿ. ಇನ್ನು ಐದನೇ ಪ್ರಶ್ನೆ, ಅದರಲ್ಲಿ ಬರ್ತಕ್ಕಂಥ ಎ ಪ್ರಶ್ನೆ, ವಿವಿಧ ಬಗೆಯ ಪ್ಯಾಕಿಂಗ್ ಮಾಡುವ ವಸ್ತುಗಳನ್ನು ಸಂಗ್ರಹಿಸಿ ಯಾವ ಕಾರಣಕ್ಕಾಗಿ ಪ್ರತಿಯೊಂದನ್ನು ಬಳಸುತ್ತೀರಾ ಗುಂಪುಗಳಲ್ಲಿ ಚರ್ಚಿಸಿದರು. ಏನು ಹೇಳಿದಾರಪ್ಪ ಅಂದರೆ ಇಲ್ಲಿ ವಿವಿಧ ಬಗೆಯ ಪ್ಯಾಕಿಂಗ್ ವಸ್ತುಗಳನ್ನು ಮಾಡಲಿಕ್ಕೆ ನೀವು ಪ್ಲ್ಯಾಸ್ಟಿಕ್ಕನ್ನು ಉಪಯೋಗ ಮಾಡ್ತಿರಲ್ಲ, ಅದನ್ನು ಯಾವ ಕಾರಣಕ್ಕಾಗಿ ನೀವು ಪ್ರತಿಯೊಂದು ಬಳಸ್ತೀರಾ ಗುಂಪಿನಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ಅದನ್ನು ಚರ್ಚೆ ಮಾಡಬೇಕಾಗಿದೆ. ಸಾಮಾನ್ಯವಾಗಿ ನಾವು ಬಳಸುವ ವಿವಿಧ ಪ್ಯಾಕಿಂಗ್ ವಸ್ತುಗಳು ಸೇರಿದವು. ಸಾಮಾನ್ಯವಾಗಿ ಎಲ್ಲ ಪ್ಯಾಕಿಂಗನ್ನು ಮಾಡ್ತಿರ್ತಾರೆ, ತಿನ್ನಬಹುದಾದ ವಸ್ತುಗಳಲ್ಲಿಯೂ ಪ್ಯಾಕಿಂಗನ್ನು ಮಾಡ್ತಾರೆ, ಇತರ ಮನೆಯ ವಸ್ತುಗಳನ್ನು ಸಾಗಿಸಲು ಪ್ಯಾಕಿಂಗ್ಗಳನ್ನ ಎಲ್ಲರೂ ಊರಿಗೆ ಹೋಗಬೇಕಾದ್ರೆ ನಾವು ಪ್ಲ್ಯಾಸ್ಟಿಕ್ ಚೀಲಗಳಲ್ಲಿ ಪ್ಯಾಕಿಂಗ್ ಮಾಡಿ ಕಳಿಸಿರ್ತಾರೆ. ತಿನ್ನಬಹುದಾದಂಥ ವಸ್ತುಗಳನ್ನು ಆಹಾರ ಆಗಲಿ ಸಾಂಬಾರು ಪದಾರ್ಥ ಆಗಲಿ, ಇವತ್ತು ಪ್ರತಿಯೊಂದು ತಿನ್ನಬಹುದಂಥ ಪದಾರ್ಥಗಳನ್ನು ನಾವು ಹೋಟೆಲ್ಗಳಲ್ಲಿ ನೋಡ್ತಿರ್ತೀವಿ, ಅದನ್ನು ಏನು ಮಾಡ್ತಿರ್ತಾರಪ್ಪ ಅಂದ್ರೆ ಒಂದು ಪ್ಲ್ಯಾಸ್ಟಿಕ್ ಚೀಲದಲ್ಲಿ ಹಾಕಿನೇ ಕೊಡ್ತಿರ್ತಾರೆ. ಅದಕ್ಕೆ ಹಣ್ಣುಗಳನ್ನು ಹೋದು ಅಂದ್ರೆ ಅದು ಪ್ಲ್ಯಾಸ್ಟಿಕ್ ಚೀಲದಲ್ಲಿ, ತರಕಾರಿಗಳನ್ನು ಪ್ಯಾಕಿಂಗ್ ಮಾಡೋದಿಲ್ಲಪ್ಪ ಅಂದರೆ ತರಕಾರಿಗಳನ್ನು ಈ ಹೋಟೆಲ್ಗಳಲ್ಲಿ, ಆಮೇಲೆ ದಿನಸಿ
ಸಾಗಿಸಲಿಕ್ಕೆ. ಅಂಗಡಿಯೊಳಗೆ ಹೋದ ಅಂದ್ರೂ ಅಲ್ಲೂ ಪ್ಲಾಸ್ಟಿಕ್ ಚೀಲ ಬಟ್ಟೆ ಸಾಗಿಸಲಿಕ್ಕೆ ಬಟ್ಟೆಗಳನ್ನು ಹಾಕ್ತಿರ್ತಾರೋ ಅಥವಾ ಸೆಣಬಿನ ಚೀಲಗಳನ್ನು ಹಾಕ್ತಿರ್ತಾರೋ. ಸಣ್ಣ ದಿನಸಿ ಸಾಗಿಸಲು ಕಾಗದ ಚೀಲಗಳನ್ನು ಆಹಾರ ಪ್ಯಾಕಿಂಗ್ಗೋಸ್ಕರ ಉಪಯೋಗ ಮಾಡೇ ಮಾಡ್ತಿರ್ತಾರೋ ಅನ್ನೋದು ನೋಡ್ತಾ ಇದ್ದೀವಿ. ಅದಕ್ಕೆ ಇದರ ಬಳಕೆಯನ್ನು ನಾವೇನು ಮಾಡಬೇಕಪ್ಪ ಅಂದರೆ ಕಡಿಮೆ ಮಾಡಬೇಕು, ಪ್ಲಾಸ್ಟಿಕ್ ಚೀಲದ ಬಳಕೆಯನ್ನು ಕಡಿಮೆ ಮಾಡಬೇಕು. ಪ್ಯಾಕಿಂಗ್ ಮಾಡಲಿಕ್ಕೆ ಪ್ಲಾಸ್ಟಿಕ್ ಆಗಿರ್ಬೋದು ಅಥವಾ ಬಟ್ಟೆ ಅಥವಾ ಸೆಣಬಿನ ಚೀಲಗಳಾಗಿರ್ಬೋದು ಇವುದನ್ನೆಲ್ಲ ಬಳಸಿರ್ತೀವಿ. ಕಾಗದ ಚೀಲಗಳನ್ನು ಸಹ ಕೆಲವೊಂದು ಕಡೆ ಬಳಸಿರ್ತಾರೋ. ಆಹಾರ ಪ್ಯಾಕಿಂಗ್ಗೋಸ್ಕರ ಅಲ್ಯೂಮಿನಿಯಂ ಹಾಳೆಯನ್ನು ಸಹ ಏನು ಮಾಡ್ತಿರ್ತಾರಪ್ಪ ಅಂದರೆ ಬಳಸ್ತಿರ್ತಾರೋ ಅನ್ನೋದು ನೋಡ್ತಾ ಇದ್ದೀವಿ. ಇನ್ನು ಬಿ ಪ್ರಶ್ನೆ ಐದನೇದರೊಳಗೆ ಯಾವುದರಲ್ಲಿ ಪ್ಯಾಕಿಂಗ್ ಕಡಿಮೆ ಮಾಡ್ಬೋದು ಎನ್ನುವುದಕ್ಕೆ ಒಂದು ಉದಾಹರಣೆ ಕೊಡ್ರಿ. ಯಾವುದರಲ್ಲಿ ನಾವು ಪ್ಯಾಕಿಂಗನ್ನು ಕಡಿಮೆ ಮಾಡಬೇಕು? ಈಗ ನೋಡಿದ್ದೇವೆ ಮ್ಯಾಲಿನ ಪ್ಯಾಕಿಂಗನ್ನು ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕ್ತಿರ್ತಾರೋ ಅಥವಾ ಬಟ್ಟೆ ಚೀಲ ಅಥವಾ ಸೆಣಬಿನ ಚೀಲದಲ್ಲಿ ನೋಡಿದ್ದೀವಿ ಅಥವಾ ಕಾಗದ ಚೀಲ. ನಾವು ಯಾವುದನ್ನು ಅವಾಯ್ಡ್ ಮಾಡಬೇಕು, ಕಡಿಮೆ ಮಾಡಬೇಕಪ್ಪ ಅಂದರೆ ಪ್ಲಾಸ್ಟಿಕ್ ಚೀಲದಲ್ಲಿ ಪ್ಯಾಕಿಂಗನ್ನು ಕಡಿಮೆ ಮಾಡಬೇಕು. ಏನು ಮಾಡಬೇಕು ನಾವು? ಪ್ಲಾಸ್ಟಿಕ್ ಚೀಲಗಳಲ್ಲಿ ಪ್ಯಾಕಿಂಗನ್ನು ಕಡಿಮೆ ಮಾಡಬೇಕು ಅನ್ನೋದನ್ನು ನೋಡ್ತಾ ಇದ್ದೀವಿ. ಇನ್ನು ಆರನೇ ಪ್ರಶ್ನೆ, ಸಾರಿ ಇಲ್ಲಿ ಐದನೇ ಪ್ರಶ್ನೆಯೊಳಗೆ ಸಿ ಪ್ರಶ್ನೆ ಇದೆ. ಸಿ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದರೆ ಇಲ್ಲಿ ಪ್ಯಾಕಿಂಗ್ನಿಂದ ಕಸದ ಪ್ರಮಾಣ ಹೇಗೆ ಹೆಚ್ಚುತ್ತದೆ ಎನ್ನುವುದರ ಕುರಿತು ಒಂದು ಕಥೆಯನ್ನು ಬರೆಯುತ್ತಿದ್ದರು. ಪ್ಯಾಕಿಂಗ್ ಕಸದಿಂದ ಅಥವಾ ಪ್ಲಾಸ್ಟಿಕ್ ಕವರ್ ಕಸದಿಂದ ಹೇಗೆ ಕಸದ ಪ್ರಮಾಣ ಇವತ್ತು ಕಸದ ರಾಶಿನ ಬೀಳ್ತಾ ಇದೆ ಊರದ ಹೊರಗೆ ಅನ್ನೋದು ನೋಡ್ತಾ ಇದ್ವಿ. ಇಲ್ಲಿ ಒಂದು ಕತೆ ಬರೆಯುತ್ತಿದ್ದರು. ಉತ್ತರ ಏನಪ್ಪ ಅಂದರೆ ಅಲ್ಲಿ ನಾವು ರಾಮಾಪುರ ಎಂಬ ಊರಿನಲ್ಲಿ ಪ್ಯಾಕಿಂಗ್ ವಸ್ತುಗಳನ್ನು ನಾವು ನೋಡ್ತಾ ಇದ್ದೀವಿ. ಆ ಇತರೆ ಸ್ಥಳಗಳಲ್ಲಿ ಅಜಾಗರೂಕತೆಯಿಂದ ಏನು ಮಾಡಿದಾರಪ್ಪ ಅಂದರೆ ಎಸೆಯುವುದರಿಂದ ಪ್ಯಾಕಿಂಗ್ ಕಸದ ಪ್ರಮಾಣ ಹೆಚ್ಚುತ್ತಾ ಇದೆ. ಈ ಪ್ಯಾಕಿಂಗ್ ಕಸವನ್ನು ನಾವೇನು ಮಾಡ್ತೀವಿ, ಎಲ್ಲಿ ಬೇಕಾದಲ್ಲಿ ಒಯ್ತಿರ್ತಾರೆ, ಊರಿನ ಆಸ್ಪಾಸಿನಲ್ಲಿ ಎಲ್ಲಿ ಬೇಕಾದಲ್ಲಿ ಈ ಕವರ್ಗಳು ಬಿದ್ದಿರ್ತಾವೆ ಅನ್ನೋದು ನೋಡ್ತಾ ಇದ್ದೀವಿ. ರಸ್ತೆ ಬದಿಯಲ್ಲಿ, ಊರಿನ ಹೊರಗೆ ಅಥವಾ ಹಳ್ಳದ ದಂಡಿಯೊಳಗೆ ಎಲ್ಲೆಂದರಲ್ಲಿ ಬಿದ್ದಿರ್ತವೆ. ಪ್ಯಾಕಿಂಗ್ ವಸ್ತುಗಳು ಅಥವಾ ಪ್ಲಾಸ್ಟಿಕ್ ಕವರೇ ಆಗಿರ್ತವೆ ಹೆಚ್ಚಾನ ಹೆಚ್ಚು. ಪ್ಯಾಕಿಂಗ್ ಮಾಡೋದು ಯಾವುದರಿಂದಪ್ಪ ಅಂದರೆ ಪ್ಲಾಸ್ಟಿಕ್ ವಸ್ತುಗಳಿಂದ ಅನ್ನೋದನ್ನು ನೋಡ್ತಾ ಇದ್ದೀವಿ. ಮರುಬಳಕೆ ಇವತ್ತನ್ನು ಮಾಡದೇ ಇರೋದೇ ಎಲ್ಲೆಂದರಲ್ಲಿ ಅಲ್ಲಿ ಬಿದ್ದಿರ್ತವೆ. ಮರುಬಳಕೆ ಅನ್ನೋದು ಏನಪ್ಪ ಅಂದರೆ ಇದೊಂದು ದೊಡ್ಡ ಸಮಸ್ಯೆ. ಮರುಬಳಕೆ ಇರೋದೇ ಇಲ್ಲ, ಮರುಬಳಕೆ ಆಗೋದೇ ಇಲ್ಲ ಪ್ಲಾಸ್ಟಿಕ್ ಇದರಿಂದ ಆಗಲಾಗದ ಕಾರಣವೇ ಅವು ಎಲ್ಲೆಂದರಲ್ಲಿ ಬಿದ್ದಿರ್ತವೆ. ಪ್ಲಾಸ್ಟಿಕ್ಗಳನ್ನು ಉಪಯೋಗ ಮಾಡ್ತೀವಿ, ಎಲ್ಲಿ ಬೇಕಾದಲ್ಲಿ ಒಗೆದು ಬಿಡ್ತೀವಿ, ಅದನ್ನು ಎಸೆದು ಬಿಡ್ತೀವಿ. ಹೀಗಾಗಿ ಸರಿಯಾದ ವಿಲೇವಾರಿ ಆಗ್ತಾನೆ ಇಲ್ಲ ಅನ್ನೋದು ನೋಡ್ತಾ ಇದ್ದೀವಿ. ಕೆಲವೊಮ್ಮೆ ಅವು ಚರಂಡಿಯೊಳಗೆ, ಗಟರದೊಳಗೆ, ಚರಂಡಿ ಅಂದರೆ ಏನಪ್ಪ ಅಂದರೆ ಗಟರದೊಳಗೆ, ಒಳಚರಂಡಿಯೊಳಗೆ ಒಳಗಿನ ಗಟರಗಳಿರ್ತಾವಲ್ಲ ಅದರಲ್ಲಿ ಸಿಲುಕಿ ನೀರು ಹೋಗದೇ ಇರೋ ಹಾಗೆ ನಮಗೇನು ಮಾಡ್ತಾವಪ್ಪ ಅಂದರೆ ಕಸ ಸಿಕ್ಕು ಆ ಕಸ ಅಲ್ಲೇ ಕೊಳೆಯುವಂಗೆ ಆಗ್ತಿರ್ತಾವೆ, ನೀರು ಹರಿದೇ ಇರುವಂಗೆ ಮಾಡುವಂಥ ಕೆಲಸ ಈ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಆಗ್ತಿರ್ತದೆ. ಆ ಊರಿನಲ್ಲಿ, ಈ ರಾಮಪುರ ಊರಿನಲ್ಲಿ ಪ್ಲಾಸ್ಟಿಕ್ ಕಸ ಹೆಚ್ಚಾದ ಒಂದು ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ ಪ್ಲಾಸ್ಟಿಕ್. ಇದು ಏನು ಮಾಡ್ತಾ ಇದ್ದಪ್ಪ ಅಂದರೆ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ಈ ಕಸ ಏನು ಮಾಡ್ತಾ ಇದ್ದಪ್ಪ ಅಂದರೆ ಜನರ ಆರೋಗ್ಯದ ಮೇಲೆ ಏನು ಮಾಡ್ತಾ ಇದ್ದಪ್ಪ ಅಂದರೆ ಹಾನಿಗೊಳಿಸ್ತಾ ಇದ್ದ ನೋಡ್ತಾ ಇದ್ವಿ. ಇದರಿಂದ ಏನಾಗ್ತದಪ್ಪ ಅಂದರೆ ಜನರು ಈ ಪ್ಲಾಸ್ಟಿಕ್ ಕಸದಿಂದ ನೀರಿನೊಳಗೆ ನೀರು ಹಾನಿ ಆಗ್ತದೆ, ನೆಲದೊಳಗೆ ನೆಲ ಹಾನಿ ಆಗ್ತದೆ, ಪ್ರಮಾಣ ಹೆಚ್ಚಾಗಿ ಅದನ್ನು ಸುಡೋದ್ರಿಂದ ಸುಡ್ತಿರ್ತಾರೆ ಕೆಲವೊಂದು ಜನ. ಅಲ್ಲಿನೇ ಏನಾಗ್ತಿರ್ತದಪ್ಪ ಅಂದರೆ ಹಾನಿಯಾಗಿ ಕಸದ ಪ್ರಮಾಣ ಹೆಚ್ಚಾಗ್ತದೆ, ಜನರಿಗೆ ಹಾನಿಕರ ಆಗಿರೋದ್ರಿಂದ ನಾವು ಇದನ್ನು ಕಡಿಮೆ ಉತ್ಪಾದನೆಯನ್ನು ಮಾಡಬೇಕು. ಪ್ಯಾಕಿಂಗ್ ಕಡಿಮೆ ಮಾಡೋದು ಈ ಕಥೆಯಿಂದ ನಮಗೇನು ಹೇಳ್ತಾರೆ, ರಾಮಾಪುರ ಒಂದು ಊರಿನ ಕಸ ಹೆಚ್ಚಾಗೋದಕ್ಕೆ ಕಾರಣ ಏನಪ್ಪ ಅನ್ನೋದನ್ನು ನೋಡಿದ್ದೀವಿ. ಈ ಕಥೆಯಿಂದ ನಮಗೆ ಏನು ತಿಳಿದು ಬರ್ತಾ ಇದೆಯಪ್ಪ ಅಂದರೆ ಪ್ಯಾಕಿಂಗ್ ಕಸ ಕಡಿಮೆ ಮಾಡಬೇಕೆಂಬುದನ್ನು ತಿಳಿದು ಬರ್ತಾ ಇದೆ. ಈ ಒಂದು ನಾವು ಕಸ ಬಹಳಷ್ಟು ಆರೋಗ್ಯ ಹಾನಿಯಾಗಿರೋದರಿಂದ, ಈ ಹಾನಿಯ ಆಗ್ತಕ್ಕಂಥ ವ್ಯವಸ್ಥೆಯೊಳಗೆ ನಾವಿರೋದರಿಂದ, ಈ ರಾಮಾಪುರ ಒಂದೇ ಊರಲ್ಲ, ಪ್ರತಿಯೊಂದು ಊರಿನ ಕಥೆನೂ ಇದೇ ಆಗಿರದೆ. ಹೀಗಾಗಿ ಈ ಒಂದು ಕಥೆಯಿಂದ ನಮಗೆ ಏನು ತಿಳಿತಾ ಇದೆಯಪ್ಪ ಅಂದರೆ ಜನರ ಆರೋಗ್ಯಕ್ಕೆ ಪರಿಣಾಮ ಬೀರೋದರಿಂದ ಇದನ್ನು ನಮ್ಮ ಮೇಲೂ ಪರಿಣಾಮ ಒಂದಿಲ್ಲ ಒಂದಿನ ಬೇರೆ ಬೀರ್ತದೆ. ಅದಕ್ಕೆ ಪ್ಯಾಕಿಂಗ್ ಕಸ ಅಥವಾ ಪ್ಲಾಸ್ಟಿಕ್ ಕಸವನ್ನು ನಾವೇನು ಮಾಡಬೇಕು, ಕಡಿಮೆ ಮಾಡಬೇಕು ಎಂಬುದನ್ನು ತಿಳಿತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ ಈ ಕಥೆಯಿಂದ. ಇನ್ನು ಆರನೇ ಪ್ರಶ್ನೆ, ರಾಸಾಯನಿಕ ಗೊಬ್ಬರಗಳ ಬದಲಾಗಿ ಮಿಶ್ರ ಗೊಬ್ಬರ ಬಳಸೋದು ಉತ್ತಮ ಎಂದು ನೀವು ಆಲೋಚಿಸುತ್ತೀರಾ, ಏಕೆ ಅಂತ ಕೇಳಿದರು.
ರಾಸಾಯನಿಕ ಗೊಬ್ಬರ ಅಂದ್ರೆ ಯೂರಿಯಾ ಡಿ ಎ ಪಿ ಎಂ ಒ ಪಿ ಅಥವಾ ನಾವು ಕೀಟನಾಶಕಗಳನ್ನು ಹಾಕ್ತಿರ್ತೀವಿ ಆಮೇಲೆ ಇವತ್ತು ಹಲವಾರು ಸ್ಪ್ರೇಗಳು ಗೊಬ್ಬರವಾಗಿ ಬರ್ತಾ ಇದ್ದಾವೆ ಆಮೇಲೆ ಹಲವಾರು ಇವತ್ತು ರಾಸಾಯನಿಕ ಗೊಬ್ಬರ ಎಷ್ಟಿದೆಪ್ಪ ಅಂದ್ರೆ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ನೋಡಿರ್ತೀರಿ ನೀವು ಡಿ ಎ ಪಿ ಆಗಲಿ ಯೂರಿಯಾ ಆಗಲಿ ಎಂ ಒ ಪಿ ಆಗಲಿ ಹಲವಾರು ಈ ರಾಸಾಯನಿಕ ಗೊಬ್ಬರಗಳನ್ನು ನಾವು ಹೊಲಗಳಿಗೆ ಹಾಕ್ತಾ ಇರ್ತೀವಿ ಇದರ ಬದಲಾಗಿ ಮಿಶ್ರ ಗೊಬ್ಬರ ಬಳಸೋದು ಉತ್ತಮ ಏಕೆ ಅನ್ನೋದನ್ನು ಕೇಳಿದರು ಆಲೋಚನೆ ಮಾಡ್ತೀರಾ ಅಥವಾ ಇಲ್ಲ ಅಂತ ನಿಮಗೂ ಕೇಳಿದರು ಆದರೆ ಯಾಕೆ ಆಲೋಚನೆ ಮಾಡಲು ಅಂತ ವ್ಯವಸ್ಥೆ ಆಗಿದೆಯಪ್ಪ ಅಂದರೆ ನಾವು ಆಲೋಚನೆ ಮಾಡ್ತೀವಿ ಹೌದು ಅಂತ ಹೇಳಬೇಕು ಯಾಕಪ್ಪ ಅಂದರೆ ಇವತ್ತು ರಾಸಾಯನಿಕ ಗೊಬ್ಬರ ನೀರಿನಲ್ಲಿ ಸೇರಿ ಜಲಮಾಲಿನ್ಯ ಉಂಟಾಗ್ತದೆ ನೀರು ಕಲುಷಿತ ಆಗಿ ಆ ಭೂಮಿಯೊಳಗೆ ಸೇರೋದರಿಂದ ಅದನ್ನು ನಾವು ಕುಡಿಯೋದರಿಂದ ನಮ್ಮ ಆರೋಗ್ಯನೂ ಹಾಳಾಗ್ತದೆ ನೀರು ಹಾಳಾಗ್ತದೆ ಇದಕ್ಕೆ ಕಾರಣ ಹೆಚ್ಚು ಹಣವೂ ಬೇಕಾಗ್ತದೆ ಈ ರಾಸಾಯನಿಕ ಗೊಬ್ಬರಗಳಿಗೆ ನಮ್ಗೆ ಡಿ ಎ ಪಿ ಯೂರಿಯಾಗಳಿಗೆ ನಾವು ಸಾವಿರಾರು ರೂಪಾಯಿಯನ್ನು ಖರ್ಚು ಮಾಡ್ತಾ ಇದ್ದೀವಿ ಅದೇ ಮಿಶ್ರ ಗೊಬ್ಬರ ಅಥವಾ ಶಗಣಿ ಗೊಬ್ಬರ ಇತ್ತಂದ್ರೆ ಹೆಚ್ಚು ಹಣ ನಮಗೆ ಅವಶ್ಯಕತೆ ಇರೋದಿಲ್ಲ ಮಿಶ್ರ ಗೊಬ್ಬರ ಇದು ಕೊಳೆತು ಪರಿಸರ ಸ್ನೇಹಿ ಆಗಿರೋದ್ರಿಂದ ಜಲಮಾಲಿನ್ಯ ಆಗೋದಿಲ್ಲ ನೀರನ್ನು ಹೊಲಸು ಮಾಡೋದಿಲ್ಲ ಈ ಕಾರಣದಿಂದ ನಾವು ರಾಸಾಯನಿಕ ಗೊಬ್ಬರ ಬದಲಾಗಿ ಮಿಶ್ರ ಗೊಬ್ಬರವನ್ನು ಬಳಸಲೇಬೇಕು ನೀರು ಹಾಳಾಗೋದ್ರಿಂದ ಅದು ನಮ್ಮ ಯಾವುದೇ ಒಂದು ಕಾರಣದಿಂದ ನಮ್ಮ ನೀರು ಕಲುಷಿತವಾಗೋದ್ರಿಂದ ಅದು ನಮ್ಮ ಶರೀರವನ್ನು ಸೇರಿ ಆ ಶರೀರವನ್ನು ಹಾಳು ಮಾಡಿ ಆರೋಗ್ಯವನ್ನು ಹಾಳು ಮಾಡ್ತದೆ ಅದಕ್ಕೆ ರಾಸಾಯನಿಕ ಗೊಬ್ಬರ ಬದಲಾಗಿ ಮಿಶ್ರ ಗೊಬ್ಬರವನ್ನು ಉಪಯೋಗ ಮಾಡೋದು ಬಹಳಷ್ಟು ಉತ್ತಮ ಅನ್ನೋದನ್ನು ನೋಡ್ತಾ ಇದ್ದೀವಿ ಈ ಪ್ರಶ್ನೆಗೆ ಉತ್ತರವನ್ನು ನೋಡ್ತಾ ಇದ್ದೀವಿ ಇನ್ನೇನಪ್ಪ ಅಂದರೆ ಮುಂದಿನ ಪ್ರಶ್ನೆಗಳನ್ನು ನೋಡೋಣ ಇಲ್ಲಿ ಹೆಚ್ಚುವರಿ ಪ್ರಶ್ನೆಗಳಿದ್ದಾವೆ ಅವುಗಳಿಗೆ ಉತ್ತರಗಳನ್ನು ನೋಡ್ತಾ ಇದ್ದೀವಿ ಮೊದಲನೇ ಪ್ರಶ್ನೆ ನೆಲಭರ್ತಿ ಎಂದರೇನು ಉತ್ತರ ನಗರ ಅಥವಾ ಪೇಟೆಯಿಂದ ಕಸವನ್ನು ಸಂಗ್ರಹಿಸಿ ಹಳ್ಳ ಅಥವಾ ದೊಡ್ಡ ದೊಡ್ಡ ಗುಂಡಿ ತೆಗ್ಗಗಳಲ್ಲಿ ಗುಂಡಿ ಅಂದರೆ ಏನಪ್ಪ ಅಂದರೆ ತೆಗ್ಗಗಳ ಪ್ರದೇಶದಲ್ಲಿ ಸುರಿಯುತ್ತಾರೆ ಈ ಪ್ರದೇಶವನ್ನು ಅನಂತರ ಉದ್ಯಾನವನವನ್ನು ಗಾರ್ಡನ್ ಆಗಿ ಪರಿವರ್ತನೆ ಮಾಡಲಾಗ್ತದೆ ಇದನ್ನು ನೆಲಭರ್ತಿ ಅಂತ ಕರೀತಾರೆ ನೆಲಭರ್ತಿ ಅಂದರೆ ಏನಪ್ಪ ಅಂದರೆ ನಗರ ಅಥವಾ ಪೇಟೆಗಳಲ್ಲಿ ದೊಡ್ಡ ದೊಡ್ಡ ನಗರ ಸಿಟಿಗಳಲ್ಲಿ ಇರತಕ್ಕಂಥ ಕಸವನ್ನು ಸಂಗ್ರಹಣೆ ಮಾಡಿ ಟ್ರಕ್ಗಳಲ್ಲಿ ತಂದು ಎಲೆಯಲ್ಲಿ ದೊಡ್ಡ ದೊಡ್ಡ ತೆಗ್ಗ ಅಥವಾ ಹಳ್ಳಿದಾವಲ್ಲ ಅಲ್ಲಿ ತುಂಬ್ತಿರ್ತಾರೆ ತುಂಬಿ ಆ ಒಂದು ಇದರೊಳಗೆ ಉದ್ಯಾನವನ್ನು ತಯಾರು ಮಾಡ್ತಾರೆ ಗಾರ್ಡನ್ನ ತಯಾರು ಮಾಡ್ತಾರೆ ಅದನ್ನು ನೆಲಭರ್ತಿ ಅಂತ ಕರಿತಾ ಇದ್ದಾರೆ ನೋಡ್ತಾ ಇದ್ದೀವಿ ಇನ್ನು ಎರಡನೇ ಪ್ರಶ್ನೆ ಭಾರತ ಪ್ರಧಾನಮಂತ್ರಿ ಸ್ವಚ್ಛ ಭಾರತ ಮಿಷನ್ ಅಭಿಯಾನದ ಗುರಿ ಏನು ಭಾರತದ ಪ್ರಧಾನಮಂತ್ರಿ ಸ್ವಚ್ಛ ಭಾರತ ಮಿಷನ್ ಭಾರತದಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಒಂದು ಸ್ವಚ್ಛ ಭಾರತ ಮಿಷನ್ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು ಇದರ ಗುರಿ ಏನ ಉತ್ತರ ಭಾರತದ ಪ್ರಧಾನಮಂತ್ರಿ ಸ್ವಚ್ಛ ಭಾರತ ಮಿಷನದ ಅಭಿಯಾನದ ಗುರಿ ಅಕ್ಟೋಬರ್ 2, 2019 ಒಳಗೆ ಭಾರತವನ್ನು ಬಯಲು ಶೌಚ ಮುಕ್ತ ಮಾಡಲಾಗುವುದು ಬಯಲು ಶೌಚ ಅಂದರೆ ಏನಪ್ಪ ಅಂದರೆ ಟಾಯ್ಲೆಟನ್ನು ಹೊರಗೆ ಕೊಂಡ್ಬಾರ್ದು ಟಾಯ್ಲೆಟನ್ನು ಶೌಚಾಲಯದಲ್ಲೇ ಮಾಡಬೇಕು ಆ ರೀತಿ ಭಾರತವನ್ನು ಸ್ವಚ್ಛ ಮಾಡಬೇಕು ಅನ್ನೋದು ಭಾರತದ ಇದು ಪ್ರಧಾನಮಂತ್ರಿಗಳೊಂದು ಕನಸಿನ ಒಂದು ಯೋಜನೆ ನರೇಂದ್ರ ಮೋದಿ ಅವರ ಒಂದು ಕನಸಿನ ಯೋಜನೆ ಭಾರತ ಸ್ವಚ್ಛ ಭಾರತ್ ಮಿಷನ್ದೊಳಗೆ ಎಲ್ಲರೂ ಪ್ರತಿಯೊಂದು ಮನೆಗೂ ಶೌಚಾಲಯ ಇರಬೇಕು ಅವ್ರ ಮನೆಯೊಳಗೆ ಶೌಚವನ್ನು ಮಾಡಬೇಕು ಇದರಿಂದ ರೋಗಗಳು ಮುಕ್ತ ಆಗಬೇಕು ಅನ್ನೋದು ಭಾರತ ಸರ್ಕಾರದ ಒಂದು ಯೋಜನೆ ಸ್ವಚ್ಛ ಭಾರತ ಮಿಷನ್ದೊಳಗೆ ಇದರ ಗುರಿ ಆಗಿತ್ತು ಅನ್ನೋದು ನೋಡ್ತಾ ಇದ್ದೀವಿ ಇನ್ನು ಮೂರನೇ ಪ್ರಶ್ನೆ ಮಿಶ್ರ ಗೊಬ್ಬರ ಎಂದರೆ ಮಿಶ್ರ ಗೊಬ್ಬರ ಯಾವುದಕ್ಕಂತ ಕರೀತಾರೆ ಅಂತ ಕೇಳಿದರು ಮಿಶ್ರ ಗೊಬ್ಬರ ಅಂದರೆ ಏನಪ್ಪ ಅಂದರೆ ಉತ್ತರ ಕೊಳೆಯುವುದು ಮತ್ತು ಕೆಲವು ವಸ್ತುಗಳ ಗೊಬ್ಬರವನ್ನಾಗಿ ಮಾಡುವ ಪರಿವರ್ತನೆಯಾಗುವುದನ್ನು ಮಿಶ್ರ ಗೊಬ್ಬರ ಯಾವುದು ಕೊಳಿತದಲ್ಲ ಅದು ಕೆಲವೊಂದು ವಸ್ತುಗಳು ಗೊಬ್ಬರವಾಗಿ ಪರಿವರ್ತನೆ ಆಗ್ತಾವಲ್ಲ ಕೊಳೆತು ಅದಕ್ಕೆ ಮಿಶ್ರ ಗೊಬ್ಬರ ಅಂತ ಕರೀತಾರೆ ಇನ್ನಾಲ್ಕೈದು ಎರೆ ಗೊಬ್ಬರ ಮಾಡುವಿಕೆ ಎಂದರೇನು ಎರೆ ಗೊಬ್ಬರ ಮಾಡುವಿಕೆ ಅಂದರೆ ಏನಪ್ಪ ಅಂದರೆ ಉತ್ತರ ಕೆಂಪು ಹುಳಗಳನ್ನು ಬಳಸಿ ಮಿಶ್ರ ಗೊಬ್ಬರ ಮಾಡುವ ವಿಧಾನವನ್ನು ಎರೆ ಗೊಬ್ಬರ ಅಂತೀವಿ ಕೆಂಪು ಹುಳಗಳನ್ನು ಉಪಯೋಗ ಮಾಡ್ತಾರೆ ಇವುಗಳಿಗೆ ಎರೆಹುಳ ಅಂತಲೂ ಕರೀತಾರೆ ಕೆಂಪು ಹುಳಗಳು ಅಂತ ಕರೀತಾರೆ ಇವುಗಳನ್ನು ಉಪಯೋಗ ಮಾಡಿ ಎರೆ ಗೊಬ್ಬರ ಅಂತೇಳಿ ತಯಾರು ಮಾಡ್ತಾ ಇದ್ದೀವಿ ಎರೆ ಗೊಬ್ಬರವನ್ನು ಮಾಡುವಿಕೆ ಅಂತ ಕರಿತಾ ಇದ್ದೀವಿ ನಾವು ನೋಡ್ತಾ ಇದ್ದೀವಿ ಇನ್ನು ಹೆಚ್ಚುವರಿ ಪ್ರಶ್ನೆಯಲ್ಲಿ ಈ ಐದನೇ ಪ್ರಶ್ನೆಯನ್ನು ನೋಡೋಣ ಎರೆ ಗೊಬ್ಬರವನ್ನು ಯಾವ ರೀತಿ ಮಾಡ್ತಾರೋ ಎರೆ ಗೊಬ್ಬರ ಮಾಡಲಿಕ್ಕೆ ವಿಧಾನಗಳು ಏನು ಅನ್ನೋದನ್ನು ವಿವರಿಸಿದರು ಉತ್ತರ ಎರೆ ಗೊಬ್ಬರ ಮಾಡುವ ವಿಧಾನ ಎರೆ
ಗೊಬ್ಬರ ಮಾಡಲಿಕ್ಕೆ ಮೊದಲನೇದಾಗಿ ಒಂದು ಗುಂಡಿಯನ್ನು ಅಗೆಯುವುದು 30 ಸೆಂಟಿಮೀಟರ್ ಇರತಕ್ಕಂಥ ಒಂದು ಗುಂಡಿಯನ್ನು ಅಗಿರಿ ಅಥವಾ ಹೆಚ್ಚನೂ ಅಗಿಬೋದು ಏನು ಮಾಡಬೇಕು ದೊಡ್ಡ ದೊಡ್ಡ ನಿಮಗೆ ಅಲ್ಲಿ ಕಸ ಹೆಚ್ಚಾಗಿತ್ತಂದ್ರೆ ದೊಡ್ಡ ಗುಂಡಿಯನ್ನು ಮಾಡಬಹುದು ಒಂದು ಜಾಗದಲ್ಲಿ ಮರದ ಪೆಟ್ಟಿಗೆಯನ್ನು ಇಡೋಣ ಅಥವಾ ಗುಂಡಿ ತೆಗೆಯಲಿಕ್ಕೆ ಆಗಲಿಕ್ಕಾಗಲಿಲ್ಲ ಅಂದರೆ ಒಂದು ಮರದ ಪೆಟ್ಟಿಗೆಯನ್ನು ಹಾಕಬೇಕು ಅದು ಆ ಗುಂಡಿಯಾಗಲಿ ಮತ್ತು ಮರದ ಪೆಟ್ಟಿಯಾಗಲಿ ಅತಿ ಬಿಸಿ ಅತಿ ತಣ್ಣಗು ಇರಬಾರ್ದು ಬಹಳಷ್ಟು ಬಿಸಿ ಇರಬಾರ್ದು ಬಹಳಷ್ಟು ತಣ್ಣಗು ಇರಬಾರ್ದು ಅನ್ನೋದು ನೋಡ್ತಾ ಇದ್ದೀವಿ ಈಗ ನಾವು ಗುಂಡಿಯ ಪೆಟ್ಟಿಗೆಯೊಳಗೆ ನಮ್ಮ ಕೆಂಪು ಹುಳುಗಳಿಗೆ ಹಿತಕರವಾದ ಮನೆಯ ರೀತಿ ವಾತಾವರಣ ಬಹಳಷ್ಟು ತಂಪು ಇರಬಾರ್ದು ಬಹಳಷ್ಟು ಬಿಸಿನೂ ಇರಬಾರ್ದು ಅನ್ನೋದು ನೋಡು ಹಂಗೆ ಆ ಥರದ ವ್ಯವಸ್ಥೆಯನ್ನು ಆ ಗುಂಡಿಯನ್ನು ಮಾಡಬೇಕು ಗುಂಡಿ ಅಥವಾ ಪೆಟ್ಟಿಗೆ ತಳದ ಭಾಗದಲ್ಲಿ ಕೋಳಿ ಜಾಲರಿಯನ್ನು ಹರಡಿ ಆ ಜಾಲರಿಯನ್ನು ಹರಡಬೇಕು ಅದಕ್ಕೆ ಬದಲಾಗಿ ಅದು ಇಲ್ಲಾಗಿತ್ತಂದರೆ 1 ಸೆಂಟಿಮೀಟ್ರ್ 2 ಸೆಂಟಿಮೀಟ್ರ್ ದಪ್ಪ ಮರಳಿನ ಪದರವನ್ನು ಹರಡಬೇಕು ಮರಳಿನ ಪದರ ಅಂದರೆ ಏನಪ್ಪ ಅಂದರೆ ಉಸುಕಿನ ಪದರವನ್ನು ಹಾಕಬೇಕು ಈಗ ಆ ಮರಳಿನ ಪದರದ ಮೇಲೆ ತರಕಾರಿ ತ್ಯಾಜ್ಯಗಳ ಸಿಪ್ಪೆಗಳನ್ನು ಹರಡಿ ಅಂದರೆ ಏನು ಮಾಡಬೇಕು ತರಕಾರಿ ಹಣ್ಣಿನ ಸಿಪ್ಪೆಗಳಿರ್ತಾವಲ್ಲ ಅದನ್ನೆಲ್ಲ ಹಾಕಬೇಕು ಆಮೇಲೆ ಮರಳ ಪದರ ಮೇಲೆ ಹರಡಲು ಹಸಿರು ಎಲೆ ಮರಳಿನ ಪದರ ಮೇಲೆ ಹಸಿರು ಎಲೆಯನ್ನು ಹಾಕಬೇಕು ಹಸಿರು ಎಲೆ ಗಿಡ ಒಣಗಿದ ಕಡ್ಡಿ ಚೂರು ಹೊಟ್ಟು ದಿನಪತ್ರಿಕೆ ಅಥವಾ ರಟ್ಟಿನ ಚೂರುಗಳನ್ನು ಬಳಸ್ಬೋದು ಏನು ಬೇಕಾದ ಅದರೊಳಗೆ ಇವೆಲ್ಲ ದಿನಪತ್ರಿಕೆ ಹೊಟ್ಟು ಹಾಕ್ರಿ ರಟ್ಟಿನ ಚೂರು ಹಾಕ್ರಿ ಇವೆಲ್ಲ ಹಾಕಿ ಯಾವುದೇ ಉದ್ದೇಶಕ್ಕಾಗಿ ಹೊಳೆಯುವ ಅಥವಾ ಪ್ಲ್ಯಾಸ್ಟಿಕ್ ಲೇಪಿತ ಕಾಗದಗಳನ್ನು ಬಳಸಬಾರ್ದು ಕಾಗದ ಎಂಥದ್ದಿರಬಾರ್ದಪ್ಪ ಅಂದರೆ ಹೊಳಿಬಾರ್ದು ಆಮೇಲೆ ಪ್ಲ್ಯಾಸ್ಟಿಕ್ ಲೇಪಿತ ಅಂದರೆ ಪ್ಲ್ಯಾಸ್ಟಿಕ್ ಕವರ್ ಇರತಕ್ಕಂಥ ಕಾಗದವನ್ನು ಬಳಸಬಾರ್ದು ಎರೆ ಗೊಬ್ಬರ ಹಾಕಿ ತಯಾರು ಮಾಡುತ್ತೆ ಅನ್ನೋದನ್ನು ನೋಡ್ತಾ ಇದ್ದೀವಿ ಆಮೇಲೆ ಈ ಮರಳು ಅಥವಾ ತಂತಿ ಜಾಲರಿಯ ಮೇಲೆ ಮರಳು ಅಥವಾ ತಂತಿ ಜಾಲರಿಯ ಮೇಲೆ ಪ್ರಾಣಿಯ ಒಣಗಿದ ಸಗಣಿಯನ್ನು ಹರಡಲು ಬಳಸ್ಬೋದು ಆ ತಂತಿ ಜಾಲರಿ ಮೇಲೆ ಏನು ಹಾಕಬೇಕು ಒಣಗಿದ ಸಗಣಿಯನ್ನು ಹಾಕಬೇಕು ಈ ಪದರನ್ನು ಒದ್ದೆ ಮಾಡಲು ಸ್ವಲ್ಪ ನೀರನ್ನು ಹಾಕ್ರಿ ಸ್ವಲ್ಪ ಹಸಿ ಮಾಡಲಿಕ್ಕೆ ನೀರನ್ನು ಹಾಕ್ಕೋತೀರಿ ಅನ್ನೋದು ನೋಡ್ತಾ ಇದ್ದೀವಿ ಹೆಚ್ಚಿನ ನೀರನ್ನು ಬಳಸದಂತೆ ಎಚ್ಚರಿಕೆ ವಹಿಸಿ ಭಾಳ ನೀರು ಹಾಕಬಾರ್ದು ಭಾಳಷ್ಟು ನೀರು ಹಾಕಿರಿ ಅಂದರೆ ಮತ್ತು ಉಪಯೋಗ ಆಗೋದಿಲ್ಲ ತ್ಯಾಜ್ಯದ ಪದರವನ್ನು ಒತ್ತಬೇಡ್ರಿ ಯಾವುದೇ ತ್ಯಾಜ್ಯವನ್ನು ಒತ್ತಕ್ಕೆ ಹೋಗಬೇಡ್ರಿ ಅದನ್ನು ಒತ್ತೋ ಪ್ರಯತ್ನದಿಂದ ಏನಾಗ್ತಪ್ಪ ಅಂದರೆ ಗಾಳಿ ಆಡೋದಿಲ್ಲ ಸಾಕಷ್ಟು ಗಾಳಿ ತೇವಾಂಶ ಈ ಪದರಗಳಿಗೆ ಸಡಿಲವಾಗಿರಲಿ ಗಾಳಿ ತೇವಾಂಶ ಹೋಗಲಿಕ್ಕೆ ಪದರ ಏನಾಗಿರಬೇಕಪ್ಪ ಅಂದರೆ ಸಡಿಲ ಆಗಿರಬೇಕು ಈಗ ನಿಮ್ಮ ಗುಂಡಿಯೊಳಗೆ ಈಗೇನು ಗುಂಡಿ ತೊಡಿರ್ತಿರಲ್ಲ ಅಥವಾ ತೆಗ್ಗ ಮಾಡಿರ್ತಿರಲ್ಲ ಅದರ ಕೆಂಪು ಹುಳಗಳನ್ನು ಸ್ವಾಗತಿಸಲು ಸಿದ್ಧವಾಗಿದೆ ಅಂದರೆ ಕೆಂಪು ಹುಳ ಹತ್ರ ಹಾಕಲಿಕ್ಕೆ ತಯಾರಾಗಿದೆ ಅನ್ನೋದು ನೋಡ್ತಾ ಇದ್ದೀವಿ ಗುಂಡಿ ಕೆಲವು ಕೆಂಪು ಹುಳಗಳನ್ನು ಖರೀದಿಸಿ ಹಾಕ್ಬೋದು ಅಥವಾ ನಿಮ್ಮ ಗುಂಡಿಯೊಳಗಿದ್ದು ಅಂದರೆ ಅದನ್ನು ತೆಗೆದು ಇಡೀ ಗೋಣಿಚೀಲ ಅಥವಾ ಒಂದು ಹಳೆಯ ಬಟ್ಟೆ ಹೊದಿಕೆಯನ್ನು ಮೇಲೆ ಹಾಕ್ರಿ ಅಥವಾ ಹುಲ್ಲಿನ ಪದರವನ್ನು ಸಡಿಲವಾಗಿ ಮುಚ್ಚಿರಿ ಪ್ರೆಸ್ ಮಾಡೋಕ್ಕೆ ಹೋಗಬೇಡ್ರಿ ಯಾವುದೇ ಒತ್ತಕ್ಕೆ ಹೋಗೋಕ್ಕೆ ಹೋಗಬೇಡ್ರಿ ಯಾವುದೇ ಏನು ಮಾಡೋಕ್ಕೆ ಹೋಗ್ಬಾರ್ದು ಒತ್ತಬಾರ್ದು ಈ ಕೆಂಪು ಹುಳಗಳಿಗೆ ಆಹಾರ ಬೇಕು ಆಗಾಗ ಏನು ಬೇಕಪ್ಪ ಅಂದರೆ ಆಹಾರ ಬೇಕು ತರಕಾರಿ ಸಿಪ್ಪಿನೋ ಹಣ್ಣಿನ ಸಿಪ್ಪಿನೋ ಕಾಫಿ ಪುಡಿ ದಿವಸ ಅಂತ ಕಾಫಿ ಕುಡಿತೀರಿ ಚಾ ಪುಡಿ ಇರ್ತದೆ ಅವುಗಳನ್ನೆಲ್ಲ ಹಾಕ್ರಿ ಅಥವಾ ಹೊಲ ಅಥವಾ ತೋಟದಲ್ಲಿ ಕಳೆಗಳನ್ನು ನೀವು ಅದಕ್ಕೆ ಕೊಡ್ಬೋದು ಕಳೆ ಅಂದರೆ ಏನಪ್ಪ ಅಂದರೆ ಕಸ ಇರ್ತದೆ ಕಸವನ್ನು ಸಕಟ್ ಅದ್ರ ಹಾಕ್ಬೋದು ಆ ಕೆಂಪು ಹುಳಗಳಿಗೆ ಏನು ಹಾಕ್ಬೇಕು ಕಸ ಹಾಕ್ಬೋದು ಕಸ ಏನು ತೆಗೆದಿರ್ತೀವಿ ಹೊಲದೊಳಗೆ ಅದನ್ನೆಲ್ಲ ಹಾಕ್ಬೋದು ಈ ಆಹಾರ ಗುಂಡಿಯಲ್ಲಿ 2-3 ಸೆಂಟಿಮೀಟರ್ ಒಳಗೆ ಹೂಳುವುದು ಉತ್ತಮ ಆಲೋಚನೆ ಅಥವಾ ಹೂಳಬೇಕು ಅಥವಾ ಹಾಕಬೇಕು ಕೆಂಪು ಹುಳಗಳಿಗೆ ಆ ಕೆಲವು ದಿನಗಳಿಗೆ ಒಮ್ಮೆ ಗುಂಡಿಗಳನ್ನು ವಸ್ತುಗಳನ್ನು ಕಲಿಸಿ ಅದನ್ನು ಮೇಲ್ಪದರವನ್ನು ಅಳಗಾಡಿಸ್ಬೋದು ಕದಲಿಸೋತೇ ಇರಬೇಕು ಕದಲಿಸೋದಂದ್ರೆ ಏನು ಅಳಗಾಡಿಸ್ಕೋತಿರಬೇಕು ಅದನ್ನು ಮೇಲಿನ ಪದರವನ್ನು ಅಳಗಾಡಿಸ್ಕೋತಿದ್ದಾಗ ಗಾಳಿನೂ ಸರಿಯಾಗಿ ಹೋಗ್ತಾ ಇದೆ ಅವುಗಳಿಗೆ ಬೆಳ್ಳಿಕ್ಕೂ ಕೆಂಪು ಹುಳುಗಳ ಬೆಳ್ಳಿಕ್ಕೂ ವಾತಾವರಣ ನಿರ್ಮಾಣ ಆಗ್ತಿರ್ತದೆ ಅದನ್ನು ಸಡಿಲ್ ಮಾಡಬೇಕು ಅಥವಾ ಒತ್ತಡ ಅದರೊಳಗೆ ಬೀಳೋದ್ರಿಂದ ತೇವಾಂಶನೂ ಹೋಗೋದಿಲ್ಲ ಅದಕ್ಕೆ ತೇವಾಂಶ ಹೋಗಲಿಕ್ಕೆ ಮೇಲ್ಪದರವನ್ನು ಸಡಿಲಗೊಳಿಸಬೇಕು ಕದಲಿಸಬೇಕು ಅನ್ನೋದು ನೋಡ್ತಾ ಇದ್ದೀವಿ ಆಮೇಲೆ ಕೆಂಪು ಹುಳುಗಳಿಗೆ ಹಲ್ಲಿರೋದಿಲ್ಲ ಕೆಂಪು ಹುಳುಗಳಿಗೆ ಏನಿರೋದಿಲ್ಲಪ್ಪ ಅಂದರೆ ಹಲ್ಲಿರೋದಿಲ್ಲ ಅವುಗಳಿಗೆ ಗಿಜರ್ಡ್ ಅಂತಕ್ಕಂಥ ಎರಡನೇ ಜಠರ ರಚನೆ ಇರ್ತದೆ ಗಿಜರ್ಡ್ ಅಂತಕ್ಕಂಥ ಒಂದು ನಮಗೆ ಹೆಂಗೆ ಜಠರ ಇರ್ತದಲ್ಲ ಅದಕ್ಕೆ ಎರಡೆರಡು ಜಠರ ಇರ್ತದೆ ಅದಕ್ಕೆ ಗಿಜರ್ಡ್ ಅನ್ನೋ ಜಠರ ಇರ್ತದೆ ಇದು ಆಹಾರವನ್ನು ಅರಿಲಿಕ್ಕೆ ಆಹಾರವನ್ನು ಅರಿಲಿಕ್ಕೆ ಅಂದರೆ ಏನಪ್ಪ ಅಂದರೆ ಸಣ್ಣ ಮಾಡಲಿಕ್ಕೆ ಸಹಕಾರಿ ಆಗ್ತದೆ ಪುಡಿ ಮಾಡಿದ ಮೊಟ್ಟೆ ಚಿಪ್ಪು ಸಮುದ್ರ ಚಿಪ್ಪುಗಳನ್ನು ತ್ಯಾಜ್ಯಗಳನ್ನು ಬೆರೆಸ್ಬೋದು ಮೊಟ್ಟೆ ಚಿಪ್ಪಾಗಲಿ ಮೊಟ್ಟೆಯಿಂದ ಮೇಗಿನ ಪದರ ಇರ್ತದೆ ಚಿಪ್ಪಿಂದ ಅದು ಹಾಕ್ಬೋದು ಸಿಪ್ಪಿಯನ್ನು ಹಾಕ್ಬೋದು ಸಿಂಪಿಗಳಿರ್ತವೋ ಅದನ್ನು ಹಾಕ್ಬೋದು
ಇದು ಕೆಂಪು ಹುಳುಗಳಿಗೆ ಆಹಾರ ಅರಿಯಲು ಸಹಕಾರ ಆಗ್ತದೆ ಆಹಾರ ಮೃದು ಆಹಾರವನ್ನು ಅರಿಬೇಕಾದ್ರೆ ಸಹಾಯ ಆಗ್ತದೆ ಅನ್ನೋದು ನೋಡ್ತಾ ಇದ್ದೀವಿ ಕೆಂಪು ಹುಳುಗಳಿಗೆ ಒಂದು ದಿನಕ್ಕೆ ತನ್ನ ತೂಕ ಎಷ್ಟದೆ ಅಷ್ಟ ಸಮನಾದ ಆಹಾರವನ್ನು ಸೇವಿಸ್ತಿರ್ತದೆ ತುಂಬಾ ಬಿಸಿ ತನ್ನಾಗಿರುವ ಪರಿಸರ ಕೆಂಪು ಹುಳುಗಳು ಬದುಕೋದಿಲ್ಲ ನಮ್ಮ ಸುತ್ತಮುತ್ತಲ ತೇವಾಂಶ ಅವಶ್ಯಕತೆ ಇರೋದರಿಂದ ಅವುಗಳನ್ನು ಉತ್ತಮವಾದಂಥ ಆರೈಕೆ ಮಾಡಿದರೆ ಒಂದು ತಿಂಗಳ ಸಮಯದಲ್ಲಿ ಅವು ಏನಾಗ್ತಾವಪ್ಪ ಅಂದರೆ ಎಷ್ಟು ಇರ್ತಾವಲ್ಲ ಅಥವಾ ಎರಡರಷ್ಟು ಆಗ್ತಾವ ಅನ್ನೋದು ನೋಡ್ತೀವಿ ಡಬಲ್ ಆಗ್ತಾವ ಅನ್ನೋದು ನೋಡ್ತೀವಿ ಬಿಸಿ ಇರಬಾರ್ದು ಬಹಳಷ್ಟು ತಂಪಾದ ವಾತಾವರಣ ಅವುಗಳಿಗೆ ಹತ್ತಬಾರ್ದು ಮೂರ್ನಾಲ್ಕು ವಾರಗಳ ನಂತರ ಗುಂಡಿಯಲ್ಲಿ ವಸ್ತುಗಳನ್ನು ನೋಡ್ಬೋದು ಆ ಗುಂಡಿಯಲ್ಲಿ ಮಣ್ಣಿನಂಥ ಸಡಿಲವಾದಂಥ ಪದಾರ್ಥ ಗುಂಡಿಯೊಳಗೆ ಕಾಣ್ತದೆ ಅದೇ ಏನಪ್ಪ ಅಂದರೆ ಎರೆಗೊಬ್ಬರ ಅದೇನು ಸಡಿಲವಾದ ಮಣ್ಣಿನಂಥ ಪದಾರ್ಥ ಕಾಣ್ತದಲ್ಲ ಅದೇ ಎರೆಹುಳಗಳಿಂದ ತಯಾರಾದಂಥ ಎರೆಗೊಬ್ಬರ ಅನ್ನೋದನ್ನು ನೋಡ್ತಾ ಇದ್ದೀವಿ ಇನ್ನು ಆರನೇ ಪ್ರಶ್ನೆ ಪ್ಲಾಸ್ಟಿಕ್ ಮತ್ತು ಪ್ಲಾಸ್ಟಿಕ್ ಭಾಗಗಳಿಂದ ತಯಾರಿಸುವ ವಸ್ತುಗಳು ಯಾವುವು ಪ್ಲಾಸ್ಟಿಕ್ ಇರ್ಬೋದು ಅಥವಾ ಪ್ಲಾಸ್ಟಿಕ್ ಭಾಗಗಳಾಗಿ ತಯಾರಿಸ್ತಕ್ಕಂಥ ವಸ್ತುಗಳು ಯಾವು ಕೇಳಿದರು ಪ್ಲಾಸ್ಟಿಕ್ನಿಂದ ತಯಾರಿಸುವ ವಸ್ತುಗಳು ಆಟಿಕೆ ಸಾಮಾನುಗಳಾಗಲಿ ಶೂಗಳಾಗಲಿ ಚೀಲ ಆಗಲಿ ಪೆನ್ ಆಗಲಿ ಬಾಚಣಿಕೆ ಆಗಲಿ ಹಲ್ಲು ಉಜ್ಜುವ ಬ್ರಷ್ ಬಕೆಟ್ಗಳಾಗಲಿ ಬಾಟಲ್ ಆಗಲಿ ನೀರಿನ ಕೊಳವೆ ನೀರಿನ ಪೈಪ್ಗಳಾಗಲಿ ಇವೆಲ್ಲ ಪ್ಲಾಸ್ಟಿಕ್ದಿಂದ ತಯಾರು ಮಾಡಿ ಆಟಿಕೆ ನೋಡಿರಿ ನೀವು ಪ್ಲಾಸ್ಟಿಕ್ ತಯಾರಿದಾವೆ ಶೂಗಳು ನೋಡಿರಿ ಪ್ಲಾಸ್ಟಿಕ್ ಕೈ ಚೀಲ ನೀವು ಚೀಲಗಳನ್ನು ಅಂಗಡಿಗೆ ವಸ್ತುಗಳನ್ನು ತರಲಿಕ್ಕೆ ಹೋಗ್ತಿರಲ್ಲ ಅದಾಗಲಿ ಪ್ಲಾಸ್ಟಿಕ್ದಿಂದಾಗಿದೆ ಪೆನ್ನುಗಳಿರ್ತಾವಲ್ಲ ಅವು ಪ್ಲಾಸ್ಟಿಕ್ ಬಾಚಣಿಗೆ ಹನಿಗೆ ಬಾಚಣಿಗೆ ಅಂದರೆ ಏನಪ್ಪ ಅಂದರೆ ಹನಿಗೆ ಆಗಲಿ ಹಲ್ಲು ಉಜ್ಜುವ ಬ್ರಷ್ ಮುಂಜಾನೆ ಹಲ್ಲು ಉಜ್ತಿರಲ್ಲ ಅವು ಬ್ರಷ್ ಆಗಲಿ ಬಕೆಟ್ಗಳಾಗಲಿ ನೀರಿನ ಬಾಟಲ್ಗಳಾಗಲಿ ನೀರಿನ ಕೊಳವೆ ಕೊಳವೆ ಅಂದರೆ ಏನಪ್ಪ ಅಂದರೆ ಪೈಪ್ಗಳಾಗಲಿ ಇವೆಲ್ಲ ಪ್ಲಾಸ್ಟಿಕ್ ವಸ್ತುಗಳಿಂದಾಗಿದೆ ಅನ್ನೋದು ನೋಡ್ತಾ ಇದ್ವಿ ಆಮೇಲೆ ಬಸ್ಸು ಕಾರು ರೇಡಿಯೋ ಟಿ ವಿ ರೆಫ್ರಿಜಿರೇಟರ್ ರೆಫ್ರಿಜಿರೇಟರ್ ಅಂದರೆ ಏನಪ್ಪ ಅಂದರೆ ಫ್ರಿಜ್ ಸ್ಕೂಟರ್ನ ಪ್ಲಾಸ್ಟಿಕ್ ಭಾಗಗಳಿಂದ ಕೆಲವು ಭಾಗಗಳು ಏನಾಗಿದಾವಪ್ಪ ಅಂದರೆ ಪ್ಲಾಸ್ಟಿಕ್ನಿಂದನ ಭಾಗಗಳೇ ಇರ್ತಾವನ್ನು ನೋಡ್ತೀವಿ ಕಾರದಲ್ಲಿ ನೋಡಿರಿ ಮ್ಯಾಗಿನ ಭಾಗಗಳು ಆಗಲಿ ಅಥವಾ ಕೆಲವೊಂದು ಒಳಗೆ ಪ್ಲಾಸ್ಟಿಕ್ ಭಾಗಗಳಿರ್ತಾವೆ ಬಸ್ಸೊಳಗು ನೋಡ್ತಿರ್ತೇವೆ ಟಿ ವಿ ಒಳಗೆ ಪ್ಲಾಸ್ಟಿಕ್ ಭಾಗ ನಮ್ಮ ಮುಂದೆ ಕಾಣ್ತಿರ್ತದೆ ರೆಫ್ರಿಜಿರೇಟರ್ ಭಾಗಗಳಾಗಲಿ ಅವೆಲ್ಲ ಪ್ಲಾಸ್ಟಿಕ್ ಇರ್ತಾವೆ ಸ್ಕೂಟರ್ನ ಭಾಗಗಳಾಗಲಿ ಅವು ಪ್ಲಾಸ್ಟಿಕ್ಕನ ಭಾಗಗಳಿರ್ತಾವೆ ಅನ್ನೋದು ನೋಡ್ತಾ ಇದ್ವಿ ಇನ್ನು ಏಳನೇ ಪ್ರಶ್ನೆ ಪ್ಲಾಸ್ಟಿಕ್ ಚೀಲದಲ್ಲಿ ಬೇಯಿಸಿದ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಬಾರದು ಏಕೆ ಪ್ಲಾಸ್ಟಿಕ್ ಚೀಲದಲ್ಲಿ ಬೇಯಿಸಿದ ಅಂದರೆ ಏನಪ್ಪ ಅಂದರೆ ಸುಟ್ಟಂಥ ಆಹಾರ ಪದಾರ್ಥಗಳನ್ನ ಅದರ ಹಾಕಬಾರ್ದು ಏಕೆ ಕೇಳಿದರು ಬೇಯಿಸಿದ ಆಹಾರ ಪದಾರ್ಥಗಳನ್ನು ಸಾಮಾನ್ಯವಾಗಿ ನಾವು ಪ್ಲಾಸ್ಟಿಕ್ ಚೀಲದಲ್ಲಿನ ಸಂಗ್ರಹಣೆ ಮಾಡ್ತಿರ್ತೀವಿ ಪ್ಲಾಸ್ಟಿಕ್ ಚೀಲಗಳನ್ನು ಹಾಕೋದ್ರಿಂದ ಆ ತಿನಿಸುಗಳಲ್ಲಿ ಪ್ಲಾಸ್ಟಿಕ್ ಸೇರೋದ್ರಿಂದ ಪ್ಲಾಸ್ಟಿಕ್ ಅದು ಕರಗಿ ಬೇಯಿಸಿದ ಆಹಾರದಲ್ಲಿ ಅದು ಕರಗ್ತಿರ್ತದೆ ಬಿಸಿನೀರಾಗಲಿ ಅಥವಾ ಇದ್ರೊಳಗೆ ಪ್ಲಾಸ್ಟಿಕ್ ಚೀಲದಲ್ಲಿ ನಾವು ಬಿಸಿ ಆಹಾರವನ್ನು ಹಾಕೋದ್ರಿಂದ ಆ ಪ್ಲಾಸ್ಟಿಕ್ ಕರಗಿ ಆಹಾರ ಜೊತೆ ಮಿಕ್ಸ್ ಆಗಿ ನಮ್ಮ ಶರೀರವನ್ನು ಸೇರೋದ್ರಿಂದ ನಮ್ಮ ಆರೋಗ್ಯವನ್ನು ಹಾನಿ ಉಂಟು ಮಾಡ್ತದೆ ಆ ಪ್ಯಾಕ ಪ್ಲಾಸ್ಟಿಕ್ ಚೀಲ ಪ್ಯಾಕ್ ಮಾಡೋದ್ರಿಂದ ಅದು ನಮ್ಮ ಆರೋಗ್ಯಕ್ಕೆ ಹಾನಿಯನ್ನು ಉಂಟು ಮಾಡೋದ್ರಿಂದ ಅದಕ್ಕೆ ನಾವು ಅದನ್ನು ಆಹಾರ ಪದಾರ್ಥಗಳನ್ನು ಬೇಯಿಸಿದ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಬಾರದು ಅನ್ನೋದು ನೋಡ್ತಾ ಇದ್ದೀವಿ ಇನ್ನು ಎಂಟನೇ ಪ್ರಶ್ನೆ ಪ್ಲಾಸ್ಟಿಕ್ ಒಂದು ಸಮಸ್ಯೆಯೋ ಅಥವಾ ಇಲ್ಲವೋ ತಿಳಿಸಿ ಪ್ಲಾಸ್ಟಿಕ್ ಒಂದು ಸಮಸ್ಯೆನೋ ಅಥವಾ ಅದು ಸಮಸ್ಯೆ ಅಲ್ಲೋ ಅನ್ನೋದನ್ನು ಹೇಳಿರ್ತಿದ್ರು ಉತ್ತರ ಕೇವಲ ಪ್ಲಾಸ್ಟಿಕ್ ಬಳಕೆಯಿಂದ ಹೆಚ್ಚಿನ ಸಮಸ್ಯೆ ಸೃಷ್ಟಿಯಾಗೋದಿಲ್ಲ ಪ್ಲಾಸ್ಟಿಕ್ ಬಳಕೆ ಮಾಡೋದರಿಂದ ಅದು ಯಾವುದೇ ರೀತಿ ನಮಗೆ ಸಮಸ್ಯೆ ಇಲ್ಲ ಆದರೆ ಪ್ಲಾಸ್ಟಿಕ್ ಅತಿಯಾಗಿ ಬಳಸೋದರಿಂದ ಪ್ಲಾಸ್ಟಿಕ್ಕನ್ನು ನಾವು ಅತಿ ಹೆಚ್ಚಾಗಿ ಬಳಸೋದರಿಂದ ನಮಗೆ ಸಮಸ್ಯೆ ಇದೆ ಅದರ ತ್ಯಾಜ್ಯವನ್ನು ವಿಲೇವಾರಿ ಮಾಡುವ ವಿಧಾನವನ್ನು ನಿರ್ಲಕ್ಷಿಸಿದಾಗ ಅದರ ಸಮಸ್ಯೆ ಉದ್ಭವ ಆಗ್ತದೆ ಯಾವಾಗ ನಮಗೆ ಸಮಸ್ಯೆ ಉದ್ಭವ ಆಗ್ತದಪ್ಪ ಅಂದರೆ ಆ ಪ್ಲಾಸ್ಟಿಕ್ ವಿಲೇವಾರಿ ಆಗೋದಿಲ್ಲ ಅದನ್ನು ನಾವು ಬೇರೆ ಬೇರೆ ಮಾಡೋಂಗಿಲ್ಲ ಎಲ್ಲಿ ಬೇಕಾದಲ್ಲಿ ಹಸಿ ಕಸದಲ್ಲಿ ಬೀಳ್ತಾ ಇದೆ ಗಟರದಂಡಿಗೆ ಬೀಳ್ತಾ ಇದೆ ಆಮೇಲೆ ಈ ದೊಡ್ಡ ದೊಡ್ಡ ನಗರಗಳಲ್ಲಿ ಒಳಚರಂಡಿಗಳಿರ್ತಾವೆ ಅಲ್ಲಿ ಬೀಳ್ತಾ ಇದೆ ನೀರಿನೊಳಗೆ ಸೇರ್ತಾ ಇದೆ ಹಳದೊಳಗೆ ಸಿಗ್ತಾ ಇದೆ ಹೊಲದೊಳಗೆ ಸಿಗ್ತಾ ಇದೆ ಹೀಗಾಗಿ ಎಲ್ಲಿ ಬೇಕಾದಲ್ಲಿ ಬೀಳೋದ್ರಿಂದ ಅದು ನಿರ್ಲಕ್ಷ್ಯ ಮಾಡೋದ್ರಿಂದ ಅದರ ವಿಲೇವಾರಿ ಸರಿಯಾಗಿ ಆಗದೇ ಇರೋದರಿಂದ ನಮಗೆ ಸಮಸ್ಯೆ ಉದ್ಭವ ಆಗ್ತದೆ ಅನ್ನೋದು ನೋಡ್ತಾ ಇದ್ದೀವಿ ಇನ್ನು ಒಂಬತ್ತನೇ ಪ್ರಶ್ನೆ ಪ್ಲಾಸ್ಟಿಕ್ ಮಾನವನಿಗೆ ಹೇಗೆ ಹಾನಿಕಾರಕ ಎಂಬುದನ್ನು ಮತ್ತು ಪರಿಹಾರವನ್ನು ತಿಳಿಸಿ ಮನುಷ್ಯನಿಗೆ ಈ ಪ್ಲಾಸ್ಟಿಕ್ ಹೇಗೆ ಹಾನಿಕಾರ ಆಗೈತಿ ಎಂಬುದನ್ನು ತಿಳಿಸಿದರು ಅದಕ್ಕೆ ಪರಿಹಾರನೂ ತಿಳಿಸಿದರು ಎಲ್ಲ ಬಗೆಯ ಪ್ಲಾಸ್ಟಿಕ್ಕನ್ನು ಬಿಸಿ ಮಾಡಿದಾಗ ಪ್ಲಾಸ್ಟಿಕ್ಕನ್ನು ಬಿಸಿ ಆಗಿದ್ದಾಗ ಅಥವಾ ಸುಟ್ಟಾಗ ಅವುಗಳಿಂದ ಹಾನಿಕಾರ ಅನಿಲಗಳು ಉತ್ಪತ್ತಿ ಆಗ್ತವೆ ನಮಗೆ ಈ ಮಾನವನಿಗೆ ಎಷ್ಟೊಂದು ಹಾನಿಕಾರಪ್ಪ ಅಂದ್ರೆ ಕ್ಯಾನ್ಸರ್ ಉಂಟು ಮಾಡತಕ್ಕಂಥ
ಅನಿಲಗಳು ಒಂದು ಅದು ಹೊಗೆ ಏನಾಗ್ತದಪ್ಪ ಅಂದ್ರೆ ಆ ಪ್ಲಾಸ್ಟಿಕ್ ಹೊಗೆ ಪ್ಲಾಸ್ಟಿಕ್ ಸುಡೋದ್ರಿಂದ ನಮ್ಗೆ ಆ ಹೊಗೆಯನ್ನು ನಮ್ಮ ಶ್ವಾಸಕೋಶಗಳಿಗೆ ಹೋಗೋದ್ರಿಂದ ಕ್ಯಾನ್ಸರ್ ಉತ್ಪತ್ತಿ ಉಂಟಾಗ್ತದೆ ಅನ್ನೋದು ನೋಡ್ತಾ ಇದ್ದೀವಿ. ಸಮಸ್ಯೆ ಉತ್ಪಾದನೆ ಆಗೋದನ್ನು ನೋಡ್ತಾ ಇರ್ತೀವಿ. ಅದಕ್ಕೆ ಪ್ಲಾಸ್ಟಿಕ್ ಬಳಕೆಯನ್ನು ನಾವು ಮಾಡಬಾರ್ದು, ಕಡಿಮೆ ಬಳಕೆಯನ್ನು ಮಾಡಬೇಕು, ಪ್ಲಾಸ್ಟಿಕ್ಕನ್ನು ಮರುಚಕ್ರೀಕರಣ ಮಾಡಬೇಕು. ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವಂತೆ ಸರ್ಕಾರ ಕಠಿಣವಾದಂಥ ಮಾರ್ಗಸೂಚಿ, ಇವತ್ತಿನ ಮಾರ್ಗಸೂಚಿಗಳನ್ನಿಟ್ಟರೆ ಯಾರೂ ಪ್ಲಾಸ್ಟಿಕ್ಕನ್ನು ಬಂದ್ ಮಾಡೋದಿಲ್ಲ. ಕಠಿಣವಾದಂಥ ಮಾರ್ಗಸೂಚಿ ಅಥವಾ ದಂಡವನ್ನು ನಿರ್ಧಾರ ಮಾಡಿದ್ದೇ ಆದರೆ ಪ್ಲಾಸ್ಟಿಕ್ ಯಾರೂ ಬಳಕೆ ಮಾಡೋದಿಲ್ಲ, ಮಾನವನಿಗೆ ಈ ಪ್ಲಾಸ್ಟಿಕ್ ಹಾನಿಕಾರ ಆಗೋದಿಲ್ಲ ಅನ್ನೋದು ನೋಡ್ತಾ ಇದ್ದೀವಿ. ಇನ್ನು 10ನೇ ಪ್ರಶ್ನೆ ನೋಡೋಣ. ಪ್ಲಾಸ್ಟಿಕ್ ಚೀಲಗಳು ಪ್ರಾಣಿಗಳಿಗೆ ಹೇಗೆ ಹಾನಿಕಾರಕವಾಗಿದೆ, ಪ್ಲಾಸ್ಟಿಕ್ ಚೀಲಗಳು ಹೇಗೆ ಪ್ರಾಣಿಗಳನ್ನು ಹಾನಿಯನ್ನು ಮಾಡ್ತವೆ ಅಂತ ಕೇಳಿದಾಗ, ಸಾಮಾನ್ಯವಾಗಿ ನಗರ ಪ್ರದೇಶದಲ್ಲಿ ಜನರು ಏನು ಕಸವನ್ನು ತುಂಬ್ತಿರ್ತಾರೋ ಆ ಪ್ಲಾಸ್ಟಿಕ್ ಚೀಲದಲ್ಲಿ ತುಂಬಿರ್ತಾರೋ, ಆ ಪ್ಲಾಸ್ಟಿಕ್ ಚೀಲಗಳನ್ನು ಈ ಪ್ರಾಣಿಗಳು ಆಹಾರ ಸಿಗದೇ ಇದ್ದಾಗ ನುಂಗುತ್ತಿರ್ತಾವೆ. ಅವುಗಳಿಗೆ ಗೊತ್ತಾಗೋದಿಲ್ಲ ಯಾವ ಪ್ಲಾಸ್ಟಿಕ್ ಇದೆ, ಯಾವುದು ಆಹಾರ ಇದೆ ಅಂತೇಳಿ. ಅವುಗಳನ್ನ ಹುಡುಕಿ ಅವು ನುಂಗೋದ್ರಿಂದ ಕೆಲವೊಮ್ಮೆ ಅವು ಏನಾಗ್ತಿರ್ತಾವಪ್ಪ ಅಂದ್ರೆ ಸಾಯುವಂಥ ಪರಿಸ್ಥಿತಿಯೊಳಗೆ ಬರ್ತಿರ್ತವೆ. ಅದಕ್ಕೆ ಪ್ಲಾಸ್ಟಿಕ್ ಚೀಲದೊಳಗೆ ಕಸವನ್ನು ತುಂಬಕ್ಕೆ ಹೋಗಬಾರ್ದು. ಪ್ಲಾಸ್ಟಿಕ್ ಚೀಲಗಳು ಆ ಕಸ ಆಗಲಿ ಅಥವಾ ಪ್ಲಾಸ್ಟಿಕ್ ಚೀಲಗಳೇ ನಾವು ಹೆಚ್ಚು ಉಪಯೋಗ ಮಾಡದೇ ಇದ್ದರೆ ಪ್ರಾಣಿಗಳು ಸಾಯುವಂಥ ಪರಿಸ್ಥಿತಿ ಬರೋದಿಲ್ಲ. ಪ್ರಾಣಿಗಳಿಗೇನೂ ತಿಳಿಯೋದಿಲ್ಲ ಅಂದಮೇಲೆ ಅವು ಏನು ಮಾಡ್ತಾವಪ್ಪ ಅಂದರೆ ನುಂಗುತ್ತವೆ. ನುಂಗಿ ಎಷ್ಟೋ ಪ್ರಾಣಿಯ ದೇಹದಲ್ಲಿ ಸಾವಿರಾರು ಟನ್ಗಟ್ಟಲೆ ಪ್ಲಾಸ್ಟಿಕ್ ಆಹಾರ ಸೇರ್ತಾ ಇದೆ ಅನ್ನೋದು ನೋಡ್ತಾ ಇದ್ದೀವಿ. ಇನ್ನು 11ನೇ ಪ್ರಶ್ನೆ, ಪ್ಲಾಸ್ಟಿಕ್ಗಳ ಅತಿ ಬಳಕೆಯನ್ನು ಕಡಿಮೆ ಮಾಡಲು ಮತ್ತು ಕಸವನ್ನು ನಿರ್ವಹಿಸಲು ನಾವು ಏನು ಮಾಡಬಹುದು? ಪ್ಲಾಸ್ಟಿಕ್ಕನ್ನು ಕಡಿಮೆ ಮಾಡಬೇಕಾದ್ರೆ ಮತ್ತು ಕಸದ ನಿರ್ವಹಣೆ ಸರಿಯಾಗಿ ಮಾಡಬೇಕಾದ್ರೆ ನಾವೇನು ಮಾಡಬೇಕು ಅಂತ ಕೇಳಿದರು. ಉತ್ತರ, ನಾವು ಪ್ಲಾಸ್ಟಿಕ್ ಚೀಲದ ಬಳಕೆಯನ್ನು ಕಡಿಮೆ ಮಾಡಬೇಕು. ಪ್ಲಾಸ್ಟಿಕ್ ಚೀಲದ ಬಳಕೆಯನ್ನು ಕಡಿಮೆ ಮಾಡಬೇಕು. ಯಾವುದೇ ಅಡ್ಡ ಪರಿಣಾಮಗಳು ಉಂಟಾಗದಂತೆ, ನಮಗೆ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಆಗಬಾರ್ದು. ಎಷ್ಟು ಸಾಧ್ಯವೋ ಅಷ್ಟು ಚೀಲಗಳನ್ನು ಮರುಬಳಕೆ ಮಾಡಿರಿ. ಎಷ್ಟು ಸಾಧ್ಯ ಐತಲ್ಲ ಆ ಉಪಯೋಗ ಬರೋಕ್ಕಿತ್ತಂದ್ರೆ ಅದು ಉಪಯೋಗ ಮಾಡಿರಿ. ವಿನಾಕಾರಣ ಪ್ಲಾಸ್ಟಿಕ್ ಚೀಲಗಳನ್ನು ತಂದಂಥ ಪ್ಲಾಸ್ಟಿಕ್ ಚೀಲ ಮನೆಯೊಳಗೊಡೋದ ಮತ್ತು ಪ್ಲಾಸ್ಟಿಕ್ ಚೀಲಗಳನ್ನ ಮತ್ತು ಅಂಗಡಿಯವನಿಗೆ ಕೇಳಿ ಉಪಯೋಗ ಮಾಡೋಕೆ ಹೋಗ್ಬಾರ್ದು. ನೀವು ಒಯ್ಯತ್ನಾಗ ಪ್ಲಾಸ್ಟಿಕ್ ಚೀಲಗಳನ್ನ ಉಪಯೋಗನ ಅಂಗಡಿಗಳು ಹೋಗುತ್ತಾಗ ಪ್ಲಾಸ್ಟಿಕ್ ಚೀಲನ ಓದ್ರಿ ಅಥವಾ ಅರಿವಿ ಚೀಲನ ಓದ್ರಿಂದ್ರೆ ಬಟ್ಟೆ ಚೀಲ ಓದ್ರಿಂದ್ರೆ ಏನಾಗ್ತದೆ ಉಪಯೋಗ ಕಡಿಮೆ ಆಗ್ತದೆ, ಆಮೇಲೆ ಮತ್ತು ಅದೇ ಉಪಯೋಗ ಆಗ್ತದೆ ನೋಡ್ತಾ ಇದ್ದೀವಿ. ಇನ್ನು ಎರಡನೇದು, ಕಾಗದ ಚೀಲಗಳನ್ನು ಬಳಸುವಂತೆ ಕಾಗದ ಚೀಲಗಳನ್ನು ಬಳಸಲಿ ಅಂತೇಳಿ ಅಂಗಡಿಯವರಿಗೆ ನಾವು ಒತ್ತಾಯ ಮಾಡಬೇಕು. ನಾವು ಖರೀದಿ ಮಾಡುವಾಗ ಬಟ್ಟೆ ಅಥವಾ ಗೋಣಿ ಚೀಲಗಳನ್ನು ಮನೆಯಿಂದ ತೆಗೆದುಕೊಂಡು ಹೋಗಬೇಕು. ಬಟ್ಟೆ ಚೀಲ ತೊಗೊಂಡು ಹೋಗ್ರಿ ಅಥವಾ ಗೋಣಿ ಚೀಲ ನಾವು ತೆಗೆದುಕೊಂಡು ಹೋದಾದ್ರೆ ಆ ಅಂಗಡಿಯವನಿಗೂ ಹೇಳ್ರಿ, ಏನು ಹೇಳ್ರಿಪ್ಪ ಅಂದರೆ ಕಾಗದ ಚೀಲಗಳನ್ನು ಉಪಯೋಗ ಮಾಡಪ್ಪ ಅಂತೇಳಿ ಹೇಳಬೇಕು. ಅಂಗಡಿಯವನಿಗೂ ಹೇಳಬೇಕು, ಅದು ಪರಿಸರ ಮಾಲಿನ್ಯಕಾರಕವಾಗಿದೆ, ಅದನ್ನು ಉಪಯೋಗ ಮಾಡಬಾರ್ದು ಅಂತ ಹೇಳಬೇಕು. ಇನ್ನು ತಿಂಡಿಗಳ ತಿನಿಸುಗಳನ್ನು ಸಂಗ್ರಹಿಸಲು ಪ್ಲಾಸ್ಟಿಕ್ ಚೀಲಗಳನ್ನು ಬಳಸ್ಬೋದು. ಈಗಾಗಲೇ ಹೇಳಿದಿನೋ, ಯಾವುದೇ ಬೇಯಿಸಿದ ಆಹಾರ ಆಗಲಿ ಅಥವಾ ತಿಂಡಿಗಳನ್ನು ಅಥವಾ ನಾವು ತಿನ್ನುವಂಥ ಆಹಾರಗಳನ್ನು ಪ್ಲಾಸ್ಟಿಕ್ ಚೀಲದಲ್ಲಿ ಬಳಸಲೇಬಾರದು. ಪ್ಲಾಸ್ಟಿಕ್ ಚೀಲಗಳನ್ನು ಬಳಸಿದ ನಂತರ ಎಲ್ಲೆಂದರಲ್ಲಿ ನಾವು ಬಿಸಾಡಬಾರ್ದು. ಎಲ್ಲೆಂದರಲ್ಲಿ ಬಳಸಿದ ನಂತರ ಎಲ್ಲಿ ಬೇಕಾದಲ್ಲಿ ಹೋಗೋದು ಹೋಗಿಬಿಡ್ತೀವಿ ನಾವು, ಅದಕ್ಕೆ ಒಗಿಬಾರ್ದು. ಪ್ಲಾಸ್ಟಿಕ್ ಚೀಲ ಮತ್ತು ಪ್ಲಾಸ್ಟಿಕ್ ವಸ್ತುಗಳನ್ನು ನಾವು ಎಂದೂ ಸುಡಬಾರ್ದು. ಇವುಗಳ ನಾವು ಹೊಗೆ ಏನಾಗ್ತದಪ್ಪ ಅಂದ್ರೆ ನಮಗೆ ಹಾನಿಯನ್ನು ಮಾಡಿ ಕ್ಯಾನ್ಸರ್ ತರುವಂಥ ರೋಗಗಳನ್ನು ಉಂಟು ಮಾಡ್ಬೋದು. ನಾವು ಮನೆಯಲ್ಲಿ ಎರೆಗೊಬ್ಬರವನ್ನು ಬಳಸಬೇಕು. ಕಸ ನಿರ್ವಹಣೆ ಆಗಬೇಕಾದ್ರೆ ಮೊದಲು ನಾವು ಎರೆಗೊಬ್ಬರ ಬಳಸಬೇಕು. ಅಡುಗೆ ತ್ಯಾಜ್ಯಗಳನ್ನು ಉಪಯುಕ್ತವಾಗುವಂತೆ ನಿರ್ವಹಣೆ ಮಾಡಬೇಕು. ಒಂದು ಗುಂಡಿಯೊಳಗೆ ಹಾಕಿ ಮನೆ ತ್ಯಾಜ್ಯಗಳನ್ನು ಅದರೊಳಗೆ ಹಾಕಬೇಕು. ಕಾಗದಗಳಿದ್ದು ಅಂದ್ರೆ ಮರುಚಕ್ರೀಕರಣಗೊಳಿಸಬೇಕು, ಅದನ್ನು ಮತ್ತೆ ಉಪಯೋಗ ಮಾಡುವಂಗೆ ಉಪಯೋಗನ ಮಾಡಬೇಕು. ಆಮೇಲೆ ನಾವು ಕಾಗದವನ್ನು ಎರಡೂ ಬದಿಯನ್ನು ಬರೆಯಲು ಬಳಸಬೇಕು. ಕೆಲವೊಂದು ಟೈಮ್ದಾಗ ಏನು ಮಾಡ್ತೀವಪ್ಪ ಅಂದ್ರೆ ಒಂದೊಂದು ಬದಿಯಲ್ಲಿ ಬಳಸ್ತಾ ಇರ್ತೀವಿ. ಅದಕ್ಕೆ ಕಾಗದವನ್ನು ಕಚ್ಚಾ ಕೆಲಸಕ್ಕಾಗಿ ಏನು ಮಾಡಬೇಕಪ್ಪ ಅಂದರೆ ಸ್ಲೇಟ್ ಅಂದರೆ ಏನಪ್ಪ ಅಂದರೆ ಪಾಟಿಯನ್ನು ಬಳಸಬೇಕು. ಕಚ್ಚಾ ಕೆಲಸಕ್ಕಾಗಿ ನಮ್ಮ ನೋಟ್ಬುಕ್ಕದ ಕಾಗದ ಹಾಳೆಗಳನ್ನು ಬಳಸಬೇಕು. ನಾವೇನು ನೋಟ್ಬುಕ್ ಉಳಿದಿರ್ತಾವಲ್ಲ ಆ ಕಾಗದ ಹಾಳೆಗಳನ್ನು ಬಳಸಿ ಉಪಯೋಗ ಮಾಡಿದ್ದು ಅಂದರೆ ಕಾಗದದ ಉಳಿತಾಯ ಆಗ್ತದೆ, ಗಿಡಗಳನ್ನು ಕಡಲಿಕ್ಕೆ ಹೆಚ್ಚು ಹತ್ತೋದಿಲ್ಲ ಅನ್ನೋದು ನೋಡ್ತಾ ಇದ್ದೀವಿ. ಹೀಗಾಗಿ ವಿವಿಧ ಬಗೆಯ ತ್ಯಾಜ್ಯಗಳನ್ನು ವಿಲೇವಾರಿ ಮಾಡಲು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ಇತರರಿಗೆ ಸೂಕ್ತವಾದ ಅಭ್ಯಾಸಗಳನ್ನು ಪಾಲಿಸಬೇಕು. ನಾವಷ್ಟೇ ಅಲ್ಲ, ನಮ್ಮ ಸ್ನೇಹಿತರಿಗೂ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಕುಟುಂಬದವರಿಗೂ ಮತ್ತು ನಿಮ್ಮ ಸ್ನೇಹಿತ ಆಮೇಲೆ ನಿಮ್ಮ ನೆರೆಹೊರೆಯವರಿಗೂ ಅವರಿಗೂ ಏನು ಮಾಡಬೇಕಪ್ಪ ಅಂದರೆ ಸರಿಯಾಗಿ ಕಸಗಳನ್ನು ಒಣ ಕಸ ಹಸಿ ಕಸ ಎಲ್ಲವನ್ನು ಸರಿಯಾಗಿ ಮಾಡಿ
ಪರಿಸರವನ್ನು ಸ್ವಚ್ಛ ಇಟ್ಕೋರಿ ಅಂತೇಳಿ ಅಭ್ಯಾಸಗಳನ್ನು ನೀವು ರೂಢಿ ಮಾಡಬೇಕಂತೇಳಿ ಅವರಿಗೂ ಸಹ ಹೇಳಬೇಕು. ಇಷ್ಟು ಏನಪ್ಪ ಅಂದ್ರೆ ಈ ಪಾಠದ ಪ್ರಶ್ನೋತ್ತರಗಳನ್ನು ನಾವು ಇಲ್ಲಿವರೆಗೆ ನೋಡಿದ ಇದೀವಿ. ಇನ್ನು ನಮ್ಮ ಯೂಟ್ಯೂಬ್ ಚಾನೆಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಈ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಏನು ಮಾಡ್ರಪ್ಪ ಅಂದ್ರೆ ಲೈಕ್ ಕೊಟ್ಟು ಹೆಚ್ಚೆಚ್ಚು ವಿಡಿಯೋಗಳನ್ನು ಶೇರ್ ಮಾಡಿ. ವಿಡಿಯೋಗಳಿಂದ ನೀವು ಅಭ್ಯಾಸಗಳನ್ನು ಸರಿಯಾಗಿ ಮಾಡಿ ಚಿತ್ರಗಳನ್ನು ಈ ವಿಡಿಯೋಲಿ ಬರ್ತಕ್ಕಂಥ ಚಿತ್ರಗಳನ್ನು ಸರಿಯಾಗಿ ತೆಗೆದು ಪಾಠವನ್ನು ಅಂದವಾಗಿ ಚಂದವಾಗಿ ಬರೆದು ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಬೇಕು ಅಂತ ಹೇಳ್ತಾ ಇಲ್ಲಿಗೆ ಈ ಅವಧಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.